ಆತ್ಮೀಯ ವೀಕ್ಷಕರೇ, ನಾವು ದಿನ ಈ ಹೊತ್ತಿಗೆ ಸರಿಯಾಗಿ 7 ಗಂಟೆಗೆ CPIM ಕರ್ನಾಟಕ ಫೇಸ್ಬುಕ್ ಪೇಜ್ನಿಂದ ಇವತ್ತೇನು ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ, ಈ ಚುನಾವಣೆಯಲ್ಲಿ ಅತ್ಯಗತ್ಯವಾಗಿ ಚರ್ಚೆ ಆಗಲೇಬೇಕಾಗಿರ್ತಕ್ಕಂಥ ವಿಷಯಗಳು ಕುರಿತ ಇವತ್ತು ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿಕೊಂಡು ಬಂದಂತಕ್ಕಂಥವರು ಕೂಡ ನೋಡ್ತಾ ಇದ್ದೀರಿ. ಇವತ್ತು 14ನೇ ದಿನಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇವತ್ತಿನ ನಮ್ಮ ಚರ್ಚೆ ಮೋದಿ ಸರ್ಕಾರದಲ್ಲಿ ದಲಿತರ ವಿರೋಧಿ ಹೆಜ್ಜೆ ಗುರುತುಗೊಳ್ಳುವಂತಕ್ಕಂತಹ ವಿಷಯ ಇಟ್ಕೊಂಡು ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ದಲಿತ ಸಮುದಾಯದ ಮೇಲೆ ತುಂಬ ಗಂಭೀರ ಆಗಿರ್ತಕ್ಕಂತಹ ಪರಿಣಾಮ ಉಂಟಾಗ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಹಾಗೆ ಉದಾಹರಣೆ ಹೇಳೋದಾದರೆ ಉನ್ನಾವ್ ಒಂದು ಘಟನೆ ಆಯಿತು, ರೋಹಿತ್ ವಿಮಲ ಸಾವಾಗಿರ್ತಕ್ಕಂಥದ್ದಾಗಲಿ, ಇವತ್ತು ಗುಂಪು ದಾಳಿ ಮಾಡ್ತಕ್ಕಂಥ ಈ ರೀತಿಯಾಗಿ ಯಜ್ಞದ ಇಡೀ ದೇಶದಲ್ಲಿ ಒಂದು ದಲಿತ ಸಮುದಾಯದ ಮೇಲೆ ದೊಡ್ಡ ಮಟ್ಟದ ಒಂದು ಪ್ರಹಾರ ನಡೀತಾ ಇದೆ ಅಂತಕ್ಕಂಥದ್ದು, ಈ ಒಂದು ವಿಷಯ ಕುರಿತಂಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕಾರ್ಮಿಕ ನಾಯಕರಾಗಿರ್ತಕ್ಕಂತಹ ಎನ್ ನಂಜುಂಡಯ್ಯವರು ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಅವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹಾಗೇನೆ ಈ ಒಂದು ಚರ್ಚೆಗೆ ತಮ್ಮನು ಕೂಡ ವೀಕ್ಷಕರನ್ನ ಸ್ವಾಗತ ಮಾಡ್ತಾನೆ. ಕಾಮ್ರೇಡ್, ಈ ದಲಿತ ಸಮುದಾಯದ ಮೇಲೆ ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಒಂದು ದಾಳಿ ನಡೀತಾನೆ, ದೌರ್ಜನ್ಯ ನಡೀತಾನೆ ಇತ್ತು. ಆದರೆ ಈ ಹೊತ್ತಿನಲ್ಲಿ 2014ರಲ್ಲಿ ಏನು ಮೋದಿ ಸರ್ಕಾರ ಆಡಳಿತಕ್ಕೆ ಬಂತು ಇಲ್ಲಿವರೆಗೂ ಕೂಡ, ಇದರಲ್ಲಿ ಏನು ವ್ಯತ್ಯಾಸ ಆಗಿದೆ, ಅದರಲ್ಲಿ ಗುಣಾತ್ಮಕವಾಗಿ ಏನಾದರೂ ಕೂಡ ವ್ಯತ್ಯಾಸ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಮೊಟ್ಟ ಮೊದಲು ಇವತ್ತು ನಿಮ್ಮ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಆರಂಭ ಕೊಡೋಕ್ಕೆ ಮುಂಚೆ, 14ನೇ ತಾರೀಕು ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನನ ಕೊಟ್ಟವರು, ಅಂದರೆ ಸಂವಿಧಾನದ ಶಿಲ್ಪಿ ಅಂತ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಒಪ್ಕೊಂಡಿದ್ದೀವಿ. ಅವರ 128ನೇ ಜನ್ಮ ದಿನೋತ್ಸವ ಇವತ್ತು. ಇದರ ಅಂಗವಾಗಿ ಮೊಟ್ಟ ಮೊದಲು ಎಲ್ಲ ವೀಕ್ಷಕರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ನಾನು ಹೇಳ್ತಾ, ಇಂಥ ದಿನ ಒಂದು ಪವಿತ್ರತೆ ಹೊಂದಿರತಕ್ಕಂಥ ದಿನ, ದಲಿತರ ಪ್ರಶ್ನೆಗಳ ಮೇಲೆ ಚರ್ಚೆ ಆಗ್ತಾ ಇರೋದು, ಅದು ಕೂಡ ಭಾರತ ದೇಶದ 17ನೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ, ಬಹಳ ಗಂಭೀರವಾದ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಚರ್ಚೆ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಮೂಲಕ ನೀವು ಕೇಳೋ ಪ್ರಶ್ನೆಗಳಿಗೆ ನನ್ನ ಅನುಭವದ ಹಿನ್ನೆಲೆಯಲ್ಲಿ, ಅಂದರೆ ನನ್ನ ಬಗ್ಗೆ ನೀವು ಪರಿಚಯ ಮಾಡ್ತಾ ಕಾರ್ಮಿಕ ಮುಖಂಡರು ಅಂದರೆ ಹೌದು ನಿಜ, ನಾನು LIC ಯಲ್ಲಿ ಕಾರ್ಮಿಕ ಮುಖಂಡನಾಗಿದ್ದೆ, ಇವಾಗಲೂ ಕೂಡ ಆಗಿದ್ದೇನೆ. ಜೊತೆಗೆ ಸಾಮಾಜಿಕ ಹೋರಾಟಗಳ ಹಿನ್ನೆಲೆಯಲ್ಲಿ ಒಂದು ದಲಿತ್ ಶೋಷಣ್ ಮುಕ್ತಿ ಮಂಚ್ ಅಂತ ಅಖಿಲ ಭಾರತ ಮಟ್ಟದಲ್ಲಿ ಒಂದು ವೇದಿಕೆಯನ್ನು ರಚನೆ ಮಾಡಿದ್ದೀವಿ, ಅದರ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ದಲಿತ ಹಕ್ಕುಗಳ ಸಮಿತಿ, ಅದರ ರಾಜ್ಯದ ಸಹಸಂಚಾಲಕನಾಗಿಯೂ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಮುಖ್ಯವಾಗಿ ಕಾರ್ಮಿಕ ವರ್ಗದ ಮೇಲೆ ಈ ವ್ಯವಸ್ಥೆ ಮಾಡುವಂತಹ ಶೋಷಣೆಯನ್ನು ಕೂಡ ನಾನು ಹತ್ತಿರದಿಂದ ನೋಡಿದ್ದೀನಿ, ಆ ಅನುಭವ ಇದೆ. ಆಮೇಲೆ ಜಾತಿಯ ಪದ್ಧತಿಯ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ದಮನವನ್ನು ಕೂಡ ಹತ್ತಿರದಿಂದ ನೋಡಿದ್ದೀನಿ, ಆ ಅನುಭವವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಬಯಸ್ತೀನಿ. ಹೌದು, ನಮ್ಮ ದೇಶದಲ್ಲಿ ಶತಶತಮಾನಗಳಿಂದ, ಅಂದರೆ ಭಾರತಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ, ಅಂದಿನಿಂದ ದಲಿತರ ಮೇಲೆ ಜಾತಿಯ ಹೆಸರಿನಲ್ಲಿ, ಅಸ್ಪೃಶ್ಯತೆಯ ಆಚರಣೆಗಳ ಹೆಸರಿನಲ್ಲಿ ದಮನ ಆಗ್ತಾ ಇರೋದು ನಿಜ. ಆದರೆ ನಾವು ಸ್ವತಂತ್ರ ಬಂದ ನಂತರ ಈ ಒಂದು ದಮನ ಪ್ರಕ್ರಿಯೆ ನಿಲ್ಲುತ್ತೆ ಅಂತ ಒಂದು ಆಶಾಭಾವನೆಯನ್ನು ಈ ದೇಶ ಹೊಂದಿತ್ತು, ಆದರೆ ಅದಾಗಲಿಲ್ಲ. ಅದಾದ ನಂತರ ಸುಮಾರು 60-65 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿತು, ಆವಾಗಲೂ ಕೂಡ ದಮನ ನಿಲ್ಲಿಲ್ಲ, ಈ ಅಸ್ಪೃಶ್ಯತೆ ಆಚರಣೆ ನಿಲ್ಲಿಲ್ಲ. ಆದರೆ ಒಂದು ಮಟ್ಟಕ್ಕೆ ನಿಲ್ಲೋ ರೀತಿಯಲ್ಲಿ, ಅಂದರೆ ಹೋರಾಟಗಳು ಅದರ ವಿರುದ್ಧ ನಡೀತಾ ಎಲ್ಲೋ ಒಂದು ದಿನ ಈ ಅಸ್ಪೃಶ್ಯತೆ ಆಚರಣೆಗಳ ನಿರ್ಮೂಲನೆ ಆಗಬಹುದು ಅಂತ ಒಂದು ಆಶಾಭಾವನೆಯನ್ನು ಕೂಡ ನಮ್ಮ ಚಳವಳಿ ಕಂಡಿತ್ತು, ಕಾರ್ಮಿಕ ವರ್ಗದ ಚಳವಳಿ ಮತ್ತು ದಲಿತ ಚಳವಳಿ ಮತ್ತು ಕಮ್ಯುನಿಸ್ಟ್ ಚಳವಳಿಗಳು. ಆದರೆ
2014 ನಂತರ ನೀವು ಕೇಳಿದ ಪ್ರಶ್ನೆ ಏನಿದೆಯಲ್ಲ, ಏನಾದರೂ ವ್ಯತ್ಯಾಸ ಇದೆಯಾ ಈ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಂದ್ರೆ? ಖಂಡಿತ ವ್ಯತ್ಯಾಸ ಇದೆ. ಯಾವ ರೀತಿ ವ್ಯತ್ಯಾಸ ಅಂದರೆ, ಈ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗಿದೆ, ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ನಮ್ಮ ಅಧಿಕೃತ ಅಂಕಿಅಂಶಗಳು ಅಂದರೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಹೇಳುತ್ತೆ, 2014 ಅಂದರೆ 2009 to 2014 ಐದು ವರ್ಷಗಳಲ್ಲಿ UPA 2 ಸರ್ಕಾರ ಆಡಳಿತದಲ್ಲಿದ್ದಾಗ ಸುಮಾರು 205,000 ಪ್ರಕರಣಗಳು ಐದು ವರ್ಷದಲ್ಲಾಗಿತ್ತು. 2014 to 2018 ನಾಲ್ಕು ವರ್ಷಗಳ ನಮಗೆ ಸಿಕ್ಕಿರ್ತಕ್ಕಂಥ ಅಂಕಿಅಂಶಗಳು ನೋಡಿದಾಗ 240,000 ಪ್ರಕರಣಗಳು NCRB ಅಧಿಕೃತ ಅಂಕಿಅಂಶಗಳು ನಮಗೆ ಹೊರಚೆಲ್ಲಿವೆ. ಇದು ನಿಜವಾಗಲೂ ಕೂಡ ಆತಂಕಕಾರಿಯಾದ ಅಂಶಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ದೌರ್ಜನ್ಯ ಪ್ರಕರಣಗಳು ಯಾವ ಹಿನ್ನೆಲೆಯಲ್ಲಿ ಆಗ್ತಾ ಇದೆ ಅಂತ ನಾವು ಹೇಳೋದಾದರೆ, BJP ಅಂತ ಒಂದು ಪಕ್ಷ ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಆಡಳಿತ ಮಾಡ್ತಾ ಇದೆ. ನಾನು ಒಂದು ಸತ್ಯಾಂಶವನ್ನು ಹೇಳಲು ಇಷ್ಟಪಡ್ತೀನಿ, ಅಂದರೆ ವೀಕ್ಷಕರಿಗೆ ಇದರ ಅನುಭವ ಇಲ್ಲ, ಇದು ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿಲ್ಲ. BJPಗೆ ಯಾವುದೇ ರೀತಿಯ ವಿಶೇಷವಾದ ಕಾರ್ಯಸೂಚಿಗಳು ಅಂದರೆ ಅಜೆಂಡಗಳು ಇಲ್ಲ. ಅವ್ರಿಗೆ ಇರ್ತಕ್ಕಂಥ ಅಜೆಂಡಗಳು ಏನಂದರೆ, RSSನ ಕಾರ್ಯಸೂಚಿಯೇ ಅವರ ಮೂಲ ಅಜೆಂಡಗಳು. ಅಂದರೆ RSSನ ಮೂಲ ಅಜೆಂಡಗಳು ಏನಾಗಾದರೆ, ಮನುಸ್ಮೃತಿಯ ಹಿನ್ನೆಲೆಯಲ್ಲಿ ಅವರ ಕಾರ್ಯಸೂಚಿಯನ್ನು ಅವರು ರೂಪಿಸಿಕೊಂಡಿದ್ದಾರೆ. ಮನುಸ್ಮೃತಿಯ ಹಿನ್ನೆಲೆಯಲ್ಲಿ RSSನ ಕಾರ್ಯಸೂಚಿಗಳು ಇದೆ ಅನ್ನೋದಾದರೆ, ಆ ಕಾರ್ಯಸೂಚಿಗಳನ್ನು ಜಾರಿ ಮಾಡೋಕ್ಕೋಸ್ಕರ ಅವರು ಒಂದು ರಾಜಕೀಯ ಪಕ್ಷವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದೇ ಈ BJP ಪಕ್ಷ. ಅಂದರೆ ಬಹಳ ಸ್ಪಷ್ಟವಾಗಿ ದೇಶದಲ್ಲಿ ದಲಿತರು, ಆದಿವಾಸಿಗಳು ಮತ್ತು ಸಾಮಾನ್ಯ ಜನರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ನರೇಂದ್ರ ಮೋದಿಯವರ BJP ಆಡಳಿತದ ಪಕ್ಷ ಯಾವುದೇ ಕಾರ್ಯಸೂಚಿಗಳನ್ನು ಕೊಟ್ಟರೂ ಕೂಡ, ಅವರು ಏನೇ ಭರವಸೆಗಳನ್ನು ಕೊಟ್ಟರೂ ಕೂಡ ಅದು ಈಡೇರ್ಸಕ್ಕೆ ಅವ್ರ ಕೈಲಿ ಆಗಲ್ಲ. ಯಾಕಂದ್ರೆ ಅವ್ರು ಈಡೇರ್ಸಲ್ಲ. ಅದಕ್ಕೋಸ್ಕರ ಅವರ ಅಧ್ಯಕ್ಷರೇ ಹೇಳ್ತಾರೆ, ಇದು ಚುನಾವಣೆ ಜುಮ್ಲಾ, ಚುನಾವಣೆ ಜುಮ್ಲಾ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೇಳಿರ್ತಕ್ಕಂಥ ಸುಳ್ಳು ಅಂತ ಅವರೇ ಒಪ್ಕೊಂಡಿದ್ದಾರೆ. ಹಂಗಾಗಿ ನಾವು ಹೇಳಿದ್ವಿ, ಐದು ವರ್ಷಗಳಲ್ಲಿ ಇವರು ಕೊಟ್ಟಂತ ಭರವಸೆಗಳು ಎಲ್ಲ ಹುಸಿಯಾಗಿದೆ ಅಂತ ಹೇಳ್ತಾ ಇದೀವಲ್ಲ, ಅದು ಅವ್ರಿಗೂ ಗೊತ್ತಿದೆ. ಮನಸ್ಸಿನಲ್ಲೇ ಅವರು ಹುಸಿನಗೆ ಪಡ್ಕೋತಾ ಇದ್ದಾರೆ, ಈ ಜನಗಳಿಗೆ ಯಾವ ರೀತಿ ನಾವು ಮೂರ್ಖರಾಗಿ ಮಾಡ್ತಾ ಇದ್ದೀವಿ ಅಂತ. ಹಂಗಾಗಿ ಆ BJPಗೆ ಯಾವುದೇ ಒಂದು ಅಧಿಕೃತವಾದ ಅಜೆಂಡಗಳು ಇಲ್ಲದೆ ಇರೋದ್ರಿಂದ, ಮನುಸ್ಮೃತಿಯ ಅಜೆಂಡವೇ ಅವರ ಅಜೆಂಡಾ ಆಗಿರೋದ್ರಿಂದ, ಇವರ ದೌರ್ಜನ್ಯ ಇವರ ಕಾಲದಲ್ಲಿ ಹೆಚ್ಚಾಗಿರುವ ದೌರ್ಜನ್ಯ ಪ್ರಕರಣಗಳ ಹಿನ್ನೆಲೆಯಲ್ಲಿ ವಿಶೇಷವಾದ ಅಸ್ಪೃಶ್ಯತಾ ಆಚರಣೆಗಳು. ಅಂದರೆ RSSನ ಅಜೆಂಡಾ ಏನು, ಈ ದೇಶವನ್ನು ಹಿಂದುತ್ವ ರಾಷ್ಟ್ರ ಮಾಡಬೇಕು. ಅಂದರೆ ಹಿಂದುತ್ವ ಅಂದರೆ ಅವರು ಹಿಂದುತ್ವದ ರಾಷ್ಟ್ರ ಮಾಡೋ ನಿಟ್ಟಲ್ಲಿ ಒಂದು ಪಡೆಯನ್ನು, ಒಂದು ಸೇನೆಯನ್ನು, ಏನು ಹೇಳ್ತೀವಿ ನಾವು ಮಾರಲ್ ಪೊಲೀಸಿಂಗ್ ಅಂತ ಹೇಳ್ತೀವಲ್ಲ, ಗೋರಕ್ಷಣಾ ಸೇನೆ, ಜಿಹಾದ್, ಲವ್ ಜಿಹಾದ್ ನಿಟ್ಟಿನಲ್ಲಿ ಒಂದು ಸೇನೆ, ಈ ರೀತಿ ಅನೇಕ ಸೇನೆಗಳನ್ನು ಮಾಡ್ಕೊಂಡು ಬರ್ತಾರೆ. ಇವರು ಬಂದಾಗ ಗೋರಕ್ಷಣಾ ಸೇನೆ, ಈ ನಿಟ್ಟಿನಲ್ಲಿ ಈ ಒಂದು ದಲಿತರ ಮೇಲೆ, ಇನ್ನಿತರ ಜನಗಳ ಅಲ್ಪಸಂಖ್ಯಾತರ ಮೇಲೆ, ಅವರ ಆಹಾರ ಪದ್ಧತಿಯ ಮೇಲೆ, ಅವರ ಉಡುಗೆಯ ಅವರ ಉಡುಗೆ ತೊಡುಗೆಗಳ ಮೇಲೆ ತಮ್ಮದೇ ಆದ ಒಂದು ಕಾರ್ಯಸೂಚಿಯನ್ನು ಅವರು ಏನು ಹೇಳ್ತಾರೆ, ಅದು ಒತ್ತಾಯಪೂರ್ವಕವಾಗಿ ಹೇರಕ್ಕೆ ಪಡ್ತಾರೆ. ಹಂಗಾಗಿ ಹಿಂದೆ ನಡೆದಂಥ ದೌರ್ಜನ್ಯ ಪ್ರಕರಣಗಳಿಗೂ ಈಗ ಈ ಐದು ವರ್ಷಗಳಲ್ಲಿ ನಡೆದಿರೋ ದೌರ್ಜನ್ಯ ಪ್ರಕರಣಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ದೌರ್ಜನ್ಯಗಳೇ ಇರ್ಬೋದು, ಆದರೆ ಇವರು ಮನುಸ್ಮೃತಿಯ ಆಧಾರದಲ್ಲಿ, ಹಾಗಾದರೆ ಮನುಸ್ಮೃತಿ ಏನು ಹೇಳುತ್ತೆ, ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ, ಮನುಸ್ಮೃತಿ ಚಾತುರ್ವರ್ಣವನ್ನು ಅದು ಎನ್ಕರೇಜ್ ಮಾಡುತ್ತೆ. ಚಾತುರ್ವರ್ಣದಲ್ಲಿ ಪ್ರಮುಖವಾದ ವರ್ಣಗಳು ನಮಗೆ ಗೊತ್ತಿದೆ, ಬ್ರಾಹ್ಮಣ ಶಾಹಿಯನ್ನು ಪ್ರೋತ್ಸಾಹ ಮಾಡೋದು, ನೇರವಾಗಿ ಪರೋಕ್ಷವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದು. ಪರೋಕ್ಷವಾಗಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದು ಅಂದರೆ, ಅವರು ಇವತ್ತು ನೋಡಿ ಗೋ ಸಂರಕ್ಷಣೆ ಹೆಸರಿನಲ್ಲಿ ಗುಜರಾತಿನಲ್ಲಿ ಊನಾದಲ್ಲಿ ನಡೆದಂತಹ ಘಟನೆ, ನಮ್ಮ ಭಾರತ ಸ್ವತಂತ್ರ ಭಾರತ ತಲೆಕ್ಕೆ ತಗ್ಗಿಸುವಂತಹ ನಿಟ್ಟಿನಲ್ಲಿ ಗುಜರಾತ್ನಲ್ಲಾಗಿದೆ. ದನ ಸತ್ತ ದನಗಳ ಚರ್ಮವನ್ನು ಸುಳಿಯೋದು ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಕೆಲಸ ಅದು, ಅವರ ಒಂದು ವೃತ್ತಿ ಅದು. ಆದರೆ ಗೋ ಮಾಂಸವನ್ನು ತಿಂತಾರೆ ಅಕ್ಲಾತ್ ಅಂತ ಒಬ್ಬ ಮುಸ್ಲಿಮ್,
ಮನುಷ್ಯನ ಮನೆಗೆ ನುಗ್ಗಿ ಅವ್ರ ಮನೆಯಲ್ಲಿ ದನದ ಮಾಂಸ ಇದೆ ಅಂತ ಅವನ್ನ ಹೋಗಿ ಏನು ಮಾಡಿದ್ರು, ಲಿಂಚಿಂಗ್ ಮಾಡಿದ್ರು, ಕೊಂದರು. ಆದರೆ ಇತ್ತ ಅಲ್ಲಿ ಈ ರೀತಿ ಬಿ ಜೆ ಪಿ ಆಡಳಿತಕ್ಕೆ ಬಂದ ನಂತರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿರೋದು ಒಂದು ರೀತಿಯಲ್ಲಿ ಅದು ನಮಗೆ ಅಧಿಕೃತವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ವಿಶೇಷವಾಗಿ ಅವರ ಅಜೆಂಡಾಗಳನ್ನು ಇಂಪೋಸ್ ಮಾಡುವ ನಿಟ್ಟಿನಲ್ಲಿ ಕೂಡ ದೌರ್ಜನ್ಯಗಳು ಆಗ್ತಾ ಇದೆ. ಇದೇ ವ್ಯತ್ಯಾಸಗಳು. ಹೀಗೆ ಈಗ ಬಿ ಜೆ ಪಿ ಸರ್ಕಾರ ಅದಕ್ಕೊಂದು ಕ್ಯಾರೆಕ್ಟರ್ ಇದೆ. ಏನಂದರೆ ಅವರು ಎಲ್ಲರನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಈಗ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂತಹ ಭಗತ್ ಸಿಂಗ್ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನೋಡಿಕೊಂಡ್ರು. ಹೌದು, ಪುರೋಹಿತ ಸಿಯಾಗಿ ಹಿಗ್ಗಾಮುಖ ಜಾಡಿಸಿರ್ತಕ್ಕಂತಹ ವಿವೇಕಾನಂದರು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನೋಡಿದರು. ಹಾಗೆಯೇ ಈ ದೇಶಕ್ಕೆ ದಲಿತರ ತಲೆ ಎತ್ತಿ ನಿಲ್ಲೋಗಿ ಮಾಡಿರ್ತಕ್ಕಂತಹ ಇವತ್ತೇನಾದರೂ ನಾವು ಇಷ್ಟೆಲ್ಲ ಶಿಕ್ಷಣ ಪಡ್ಕೊಂಡು ಒಂದು ಹುದ್ದೆ ಬಂದಿದ್ದೇವೆ ಅಂತಂದರೆ ಅಂಬೇಡ್ಕರ್ ನೆನೆಸ್ಬೇಕು. ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕೂಡ ಇವತ್ತು ಅವರು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನೋಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸಫಲ ಆದ್ರ ಅಂತ ನಾನು ಮೊದಲೇ ಹೇಳ್ದಂಗೆ ಇವರ ಒಂದು ಕಾರ್ಯಸೂಚಿ ಆರ್ ಎಸ್ ಎಸ್ನ ಕಾರ್ಯಸೂಚಿ ಆಗಿರೋದ್ರಿಂದ ತುಂಬ ಒಂದು ಎಫೆಕ್ಟಿವ್ ಆಗಿ ಪ್ಲ್ಯಾನ್ ಮಾಡ್ತಾರೆ ಅವರು. ಜನರ ಕಣ್ಣಿಗೆ ಮಂಕು ಬೂದಿ ಎರಚೋದು ಅಂತ ನಾವು ಹೇಳ್ತೀವಲ್ಲ ಆ ರೀತಿ. ಯಾವ ರೀತಿ ಅಂದರೆ ಒಂದು ಉದಾಹರಣೆ, ಸಣ್ಣ ಉದಾಹರಣೆ, ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಬೇಕು. ಯಾರನ್ನು ಮಾಡಿದ್ರು ಇವರು? ಒಬ್ಬ ದಲಿತ, ಆರ್ ಎಸ್ ಎಸ್ನ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ದಲಿತ, ರಾಮನಾಥ್ ಕೋವಿಂದ್. ಯಾರವರು? ಅವ್ರಿಗೆ ಗೊತ್ತಿದೆ, ನಾವು ಹೇಳಬಾರ್ದು ಅಧಿಕೃತವಾಗಿ, ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಸ್ಥಾನಮಾನಗಳು ಏನು, ಅವ್ರನ್ನ ಯಾವ ರೀತಿ ನಮ್ಮ ಭಾರತ ದೇಶ ಇದುವರೆಗೂ ಬಳಸ್ಕೊಂಡ್ಬಂದಿದೆ ನಾವು ಹೇಳಬಾರ್ದು, ತಪ್ಪಾಗುತ್ತದೆ. ಅವರ ಒಂದು ಆ ಒಂದು ಘನತೆಯತ್ತ ಒಂದು ಏನು ಆ ಡಿಸಿಗ್ನೇಷನ್ಗೆ ನಾವು ಅವಮಾನ ಮಾಡ್ದಂಗಾಗುತ್ತೆ. ಆದರೆ ನಿಜವಾಗಲೂ ಕೂಡ ಬಿ ಜೆ ಪಿ ಅವರು ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ದಲಿತರನ್ನು ನಾವು ರಾಷ್ಟ್ರಪತಿ ಮಾಡಿದ್ದೀವಿ ನೋಡಿ. ನಾವು ಅಂಬೇಡ್ಕರ್ ಅನುಯಾಯಿಗಳು, ಹಿಂದೆ ಅಂಬೇಡ್ಕರ್ ಫೋಟೋ ಹಾಕೋತಾರೆ ನೋಡಿ, ಹಿಂದ್ಗಡೆ ತೋರಿಸ್ತಾರೆ ಅಂಬೇಡ್ಕರ್ ಅನುಯಾಯಿಗಳಂತ. ಆದರೆ ಮುಂದೆ ಏನು ಮಾಡ್ತಾ ಇದ್ದಾರೆ? ಇವತ್ತು ಅಂಬೇಡ್ಕರ್ ಜಯಂತಿ ದಿನ ಒಂದು ಸತ್ಯವನ್ನು ಹೇಳಬೇಕಾಗುತ್ತೆ, ತುಂಬ ಜನ ಗೊತ್ತಿದೆಯೋನೋ ಗೊತ್ತಿಲ್ಲ. ಅಮೇರಿಕದ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅಂಬೇಡ್ಕರ್ ಅವರು ಒಂದು ಪ್ರಶಸ್ತಿಯನ್ನು ತಗೊಂಡು ಬರ್ತಾರೆ. ಅವರು ಲಂಡನ್ ಎಕನಾಮಿಕ್ ಸ್ಕೂಲ್ ಅಂತ ಇದೆ ಲಂಡನ್ನಲ್ಲಿ, ಅಲ್ಲಿ ಅವರು ಹೆಚ್ಚು ಕಾಲ ಓದಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಮತ್ತು ಅಂಬೇಡ್ಕರ್ ಆ ಲೈಬ್ರರಿಯಲ್ಲಿ, ಆ ಕಾಲೇಜಿನ ಲೈಬ್ರರಿಯಲ್ಲಿ ಹೆಚ್ಚು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದಾರೆ. ಆ ಎರಡು ಯೂನಿವರ್ಸಿಟಿಗಳ ಮುಂದೆ, ಕೊಲಂಬಿಯಾ ಯೂನಿವರ್ಸಿಟಿಯ ಮುಂದೆ ಕಳೆದ 2025ನೇ ವಾರ್ಷಿಕೋತ್ಸವ ಮಾಡೋಂಥ ಸಂದರ್ಭದಲ್ಲಿ, ಅಂಬೇಡ್ಕರ್ ಜನ್ಮ ದಿನೋತ್ಸವ ಮಾಡೋ ಸಂದರ್ಭದಲ್ಲಿ ಅವರ ಪ್ರತಿಮೆಯನ್ನು ಅಲ್ಲಿ ಅನಾವರಣ ಮಾಡಿ ಆ ಪ್ರತಿಮೆಯ ಕೆಳಗಡೆ ಒಂದು ಪದ ಬರೆದಿದ್ದಾರೆ, ಇಸ್ ಅ ಸಿಂಬಲ್ ಆಫ್ ನಾಲೆಡ್ಜ್, ಜ್ಞಾನದ ಸಂಕೇತ, ಇವರು ಭಾರತೀಯ, ಹೆಮ್ಮೆ ಆಗುತ್ತೆ ನಮಗೆ. ನಾವು ದಲಿತರು ಅವರ ಅನುಯಾಯಿಗಳಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ ಒಂದು ಕಡೆ, ಆದರೆ ನಾನು ಭಾರತೀಯ ಪ್ರಜೆ, ಸಿಂಬಲ್ ಆಫ್ ಜ್ಞಾನ ಅಂದರೆ ಸಿಂಬಲ್ ಆಫ್ ನಾಲೆಡ್ಜ್ ಅಂದರೆ ಏನದು, ಯು ಎನ್ ಯುನೈಟೆಡ್ ನೇಷನ್ ಇವತ್ತಿನ ಈ ದಿನವನ್ನು 125ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶ್ವ ಜ್ಞಾನ ದಿನ ಅಂತ ಆಚರಣೆ ಮಾಡಿ ಅಂತ ಹೇಳಿದ್ದೆ. ಎಂಥ ಗ್ರೇಟ್ ಅಲ್ವಾ? ಇಂಥ ಅಂಬೇಡ್ಕರ್ ಅವರ ಪ್ರತಿಮನೆಗಳನ್ನು ಅಲ್ಲಿ ಅನಾವರಣ ಮಾಡಿ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಬರೆಯುವಂಥ ದೇಶಗಳು ವಿದೇಶಗಳಲ್ಲಿದ್ದಾಗ ನಮ್ಮ ದೇಶದಲ್ಲಿ ಏನೋ ನಮ್ಮ ರಾಷ್ಟ್ರಪತಿಗಳನ್ನು ದಲಿತರನ್ನು ಮಾಡಿ ಅಂಬೇಡ್ಕರ್ ಪ್ರತಿಮೆಗಳನ್ನು ಧ್ವಂಸ ಮಾಡೋಕ್ಕೆ, ಅಂಬೇಡ್ಕರ್ ಅವರ ಒಂದು ಐತಿಹಾಸಿಕ ಭವನ ಮುಂಬೈನಲ್ಲಿ ಅದನ್ನು ಧ್ವಂಸ ಮಾಡಿ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿ, ಗ್ರಂಥಾಲಯಕ್ಕೆ ನೀವು ಹೇಳಿದಂಗೆ ಬೆಂಕಿ ಹಚ್ಚಿ, ಪುಣೆ ಯೂನಿವರ್ಸಿಟಿಯ ಫಿಲಂ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಪೆರಿಯಾರ್ ಅಂಬೇಡ್ಕರ್ ಯೂನಿವರ್ಸಿಟಿ ಚೆನ್ನೈನಲ್ಲಿದೆ ಅಲ್ಲಿಯ ವಿದ್ಯಾರ್ಥಿಗಳ ಮೇಲೆ, ಪ್ರಗತಿಪರ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿ, ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದ ವಿಮೂಲ ದಲಿತ್ ಸಂಶೋಧಕ ಪ್ರಗತಿಪರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಒಂದು ಏನು ಪ್ರಗತಿಪರ ಚಿಂತಕನಾಗಿ ದೇಶದಲ್ಲಿ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಬೇಕು ಅಂತ ಹೇಳುವಂಥ ಒಬ್ಬ ಸಂಶೋಧಕನನ್ನು ನೀವು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಹೇಳ್ತಾರೆ, ಸಾಂಸ್ಥಿಕವಾಗಿ ಅದು ಅವ್ರನ್ನ ಕೊಂದ್ರಿ. ಒಂದು ಕಡೆ ನೀವು ರಾಷ್ಟ್ರಪತಿ ಮಾಡಿದಿರಿ, ಮತ್ತೊಂದು ಕಡೆ ನಿಮ್ಮ ಅಜೆಂಡಾವನ್ನು ನಿಮ್ಮ ವಿದ್ಯಾರ್ಥಿ ಸಂಘಟನೆಯ ಮೂಲಕ, ಎ ಬಿ ವಿ ಪಿ ಸಂಘಟನೆಯ ಮೂಲಕ ಬೇರೆ ವಿದ್ಯಾರ್ಥಿಗಳನ್ನು, ದಲಿತ ವಿದ್ಯಾರ್ಥಿಗಳನ್ನು ಪ್ರಚೋದಿಸಿ
ನೀವು ಮಾಬ್ ಲಿಂಚಿಂಗ್ ಅಂತ ಏನು ಇವಾಗ ಹೊಸ ಪದ ಬಂದಿದೆಯಲ್ಲ, ಆ ರೀತಿ ನೀವು ಮಾಡ್ತಾ ಇರೋದನ್ನ ಕಣ್ಣಾರೆ ನೋಡ್ತಾ ಇದ್ದೀವಿ. ಇದೇ ಈ ಬಿ ಜೆ ಪಿ ಆಡಳಿತಕ್ಕೂ ಬೇರೆ ಸರ್ಕಾರಗಳ ಆಡಳಿತಕ್ಕೂ ಇರತಕ್ಕಂಥ ವ್ಯತ್ಯಾಸ. ಹಿಂಗಾಗಿ ಅವ್ರೇನು ಅಂದ್ಕೊಂಡಿದ್ದಾರೆ ನೋಡಿ, ನಾವು ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಹೇಳಲೇಬೇಕಲ್ವ, ನಾವು ದಲಿತ್ ಸೋಷಿಯಲ್ ಮುಕ್ತಿ ಮಂಚಿಂದ ದಲಿತ್ ಸಂಸತ್ ಅಂತ ಮಾಡಿದ್ವಿ. ಎಲ್ಲ ಪಕ್ಷಗಳನ್ನ ಕರೆದಿದ್ವಿ, ಬಿ ಜೆ ಪಿನ ಕರೆದಿರಲಿಲ್ಲ ನಾವು. ಯಾಕಂದ್ರೆ ಅವರು ಕೋಮುವಾದಿ, ಅವರು ದಲಿತ ವಿರೋಧಿ ಅಂತ ದಲಿತರ ಸಂಘಟನೆಗಳಿಗೆ ಗೊತ್ತಿರೋದ್ರಿಂದ ಅವಾಗ ಲೆಫ್ಟ್ ಪಾರ್ಟೀಸ್ ಅವ್ರು ಬಂದಿದ್ರು, CPI, CPIM ಮತ್ತು ಕಾಂಗ್ರೆಸ್ಸು ಮತ್ತು JDS ಅನೇಕ ಜನ ಬಂದಿದ್ದರು. ಆವಾಗ ಅವ್ರು ಹೇಳ್ತಾ ಇದ್ರು, ನಾವು ಒಂದು ಕಡೆ ದಲಿತ್ ಸಂಸದನ್ನು ಆ ಒಂದು ಏನು ಜಂತರ್ ಮಂತರ್ ಮೈದಾನದಲ್ಲಿ ಮಾರ್ತಾ ಇದ್ದಾಗ ಪಾರ್ಲಿಮೆಂಟ್ ಭವನದ ಸ್ಟ್ರೀಟಲ್ಲಿ, ಮತ್ತೊಂದು ಕಡೆ ಸಂಘ ಪರಿವಾರದ ವಿದ್ಯಾರ್ಥಿ ಯುವಜನರು ಮತ್ತು ಕೋಮುವಾದಿಗಳು ಮೀಸಲಾತಿಯನ್ನು ಕಿತ್ತಾಕಬೇಕು, ಸಂವಿಧಾನವನ್ನು ಕಿತ್ತಾಕಬೇಕು ಅಂತ ಮತ್ತೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ರು. ಹಂಗಾಗಿ ಒಂದು ಕಡೆ ಅಂಬೇಡ್ಕರ್ರನ್ನ ನಾವು ಏನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಸರ್ಕಾರ ಅಂಬೇಡ್ಕರ್ಗೆ ಕೊಟ್ಟಿರ್ತಕ್ಕಂಥ ಗೌರವವನ್ನು ಇನ್ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅಂತ ಪ್ರಧಾನಮಂತ್ರಿಗಳ ಮೂಲಕ ಹೇಳ್ಕೊಂಡು ಪ್ರತಿಮೆಗಳನ್ನ ಧ್ವಂಸ ಮಾಡಿಕೊಂಡು ಧ್ವಂಸ ಮಾಡಿರೋರ ಬಗ್ಗೆ ಒಂದು ಮಾತನ್ನು ಕೂಡ ಇವರು ಕಠಿಣ ಪದಗಳಿಂದ ಖಂಡಿಸಿದೆ. ಇವರು ಅಂಬೇಡ್ಕರ್ನ ನಾವು ಪರಿಪಾಲನೆ ಮಾಡ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಾ ಇದ್ದೀವಿ, ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ದಲಿತರಿಗೆ ತಲುಪಿಸ್ತಾ ಇದ್ದೀವಿ ಅಂತ ಹೇಳೋದಿದೆಯಲ್ಲ, ಇದು ಬರೀ ಬೂಟಾಟಿಕೆ ಅಂತ ಹೇಳಿ. ಕೇವಲ ವೋಟ್ ಬ್ಯಾಂಕ್ ಮಾತ್ರ ಇದನ್ನ ಹಿಪೋಕ್ರಸಿ. ಪ್ರಧಾನಮಂತ್ರಿಗಳು ಈ ಒಂದು ವಿಡಿಯೋವನ್ನು ನೋಡಲಿ, ಹಿಪೋಕ್ರಸಿ ಬೂಟಾಟಿಕೆ. ಯಾಕೆ ಕಾಂಗ್ರೆಸ್ ದಲಿತರನ್ನ ಮತ ಬ್ಯಾಂಕ್ ಮಾಡ್ಕೊಂಡಿದ್ದೆ ನಿಜ, ಅದನ್ನು ನಾವು ಸರ್ವ ಸಾಮಾನ್ಯ ಒಪ್ಕೋತೀವಿ. ಆದರೆ ಕಾಂಗ್ರೆಸ್ನವರು ಅಷ್ಟು ಇಷ್ಟು ಸ್ವಲ್ಪ ಸಹಾಯವನ್ನು ಮಾಡಿದ್ದಾರೆ, ಮುಂದೆ ಸಮಯ ಇದ್ರೆ ನಾನು ಮಾತಾಡ್ತೀನಿ. ಆದರೆ ಇವರು ಖಂಡಿತ ಮಾಡಿಲ್ಲ. ಇವರ ಮೂಲ ಗುರಿ ಏನಂದರೆ ಈ ಸಂವಿಧಾನದ ಆಶಯಗಳನ್ನು ಧ್ವಂಸ ಮಾಡಿ ಸಂವಿಧಾನಕ್ಕೆ ಬದಲಾಗಿ ಇವರು ಮನುಸ್ಮೃತಿ ಅಥವಾ ಭಗವದ್ಗೀತೆಯನ್ನು ರಿಪ್ಲೇಸ್ ಮಾಡೋಕ್ಕೆ ಇವರು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಾಳ ನಾವು ರಾಜಾರೋಷವಾಗಿ ಎಲ್ಲಿ ಬೇಕಾದ್ರೂ ಕೂಡ ಹೇಳ್ಬೋದು. ಈಗ ನೀವು ಮಾತಾಡುವಾಗ ಮೀಸಲಾತಿ ಪ್ರಶ್ನೆನ ಹೇಳಿದ್ರು, ಈಗ ಇತ್ತೀಚೆಗೆ ಮೋದಿಯವರು ಮೇಲ್ಜಾತಿಯವರಿಗೆ ಸಿಗೋ ಹಾಗೆ 10% ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಮೀಸಲಾತಿ ಈಗಾಗಲೇ ಸಿಗ್ತಕ್ಕಂಥ ದಲಿತರ ಮೀಸಲಾತಿ ಮೇಲೆ ಏನಾದರೂ ಪರಿಣಾಮ ಬೀರ್ತಾ ಇದೆಯಾ, ಬೀರುತ್ತಾ? ನೋಡಿ, ನಾವು ಮೀಸಲಾತಿ ಅನ್ನೋದು ಬಂದಿದ್ದ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳಬೇಕಾಗುತ್ತೆ, ಆ್ಯಕ್ಚುಲಿ ಅದು ಸಮಯ ಇಲ್ಲ. ಆದರೆ ಇವರು ಮಾಡಿರೋದು ಚುನಾವಣೆ ಗಿಮಿಕ್ಸ್. ಕಳೆದ 3-4 ವರ್ಷಗಳಿಂದ ಇವರ ಆಡಳಿತದಲ್ಲಿ ದಲಿತರ ಮೇಲೆ ಯಥೇಚ್ಛವಾಗಿ ದಾಳಿಗಳಾಗಿದೆ. ದಲಿತರ ಒಂದು ಏನು ಸಂಪರ್ಕವನ್ನು ಇವರು ಕಡಿಮೆ ಆಗ್ತಾ ಇದೆ ಅವರಿಗೆ. ಹಿಂಗಾಗಿ ಕಳೆದ ನವೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೆದಂಥ ಚುನಾವಣೆಗಳಿದೆ, 5 ರಾಜ್ಯಗಳ ಚುನಾವಣೆಗಳು, ಅಲ್ಲಿ ಸಂಪೂರ್ಣವಾಗಿ ದಲಿತ ಸಮುದಾಯ ಇವರ ವಿರುದ್ಧ ಸೆಡೆದು ನಿಂತಿದೆ. ಈ ಊನಾ ಒಂದು ಹೋರಾಟದ ಭಾಗವಾಗಿ ಜಿಗ್ನೇಶ್ ಮೆಮಾನಿ ಅಂತ ಒಬ್ಬ ಯುವಕ ಹುಟ್ಟಿ ಬಂದಿದ್ದಾನೆ. JNU ಪ್ರಕರಣ ಸೆಡಿಷನ್ ಲಾವನ್ನು ಅವ್ರ ಮೇಲೆ ಇಂಪೋಸ್ ಮಾಡಿ ಜೈಲಿಗೆ ಕಳಿಸಿದ ಹಿನ್ನೆಲೆಯಲ್ಲಿ ಕನ್ನಯ್ಯ ಕುಮಾರನನ್ನು ಉತ್ಪತ್ತಿಯಾಗಿದ್ದಾನೆ. ಮತ್ತೊಬ್ಬ ಭೀಮಹಾರ್ಮಿಯಿಂದ ಚಂದ್ರಶೇಖರ್ ಆಜಾದ್ ಅವರು ಇವತ್ತು ಎಲ್ಲ ಇವತ್ತು ನೋಡಿ ಅಸಲ್ಟ್ ಆಗ್ತಾ ಇದ್ದಾರೆ ದಲಿತರು. ನಾವಿವತ್ತು ನಮ್ಮನ್ನು ನಾವು ದೃಢಪಡಿಸ್ಕೊಳ್ಬೇಕು, ನಾವು ಇವತ್ತು ಅಸಲ್ಟ್ ಅವರ್ ಸೆಲ್ಫ್, ಸಂವಿಧಾನದ ಹಕ್ಕುಗಳು ನಮಗೆ ಇದು ಭಿಕ್ಷೆ ಅಲ್ಲ ಅಂತ ಅಸಲ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇವರಿಗೆ ಒಂದು ರೀತಿ ಆತಂಕ ಶುರುವಾಗಿದೆ. BJP ಅವರು ಆಕ್ಚುಲಿ ಆತಂಕ ಶುರುವಾಗಿರೋದ್ರಿಂದ ಆರ್ಥಿಕ ಹಿನ್ನೆಲೆಯಲ್ಲಿ ಇರತಕ್ಕಂಥ ಮೇಲ್ಜಾತಿಯವರಿಗೂ ನೋಡಿ ಅಲ್ಲಿ ಎಂಥ ಒಂದು ನಾಟಕ ಇದೆ ಅಂದರೆ ಏನೋ 8 ಲಕ್ಷ ವಾರ್ಷಿಕ ಆದಾಯ ಇರೋರಿಗೆ ಮೀಸಲಾತಿ ಅಂತೆ. ನಾವು ನಮ್ಮ ಕಾರ್ಮಿಕ ಚಳವಳಿ 18 ಲಕ್ಷ ಕನಿಷ್ಠ ಕೂಲಿ ಕೇಳ್ತಾ ಇದ್ದೀವಿ, 18,000 ಕನಿಷ್ಠ ಕೂಲಿ ಅದು ಕೊಡ್ತಾ ಇಲ್ಲ. 18,000 ತಿಂಗಳಿಗೆ ಕೊಟ್ಟರೆ ಅಷ್ಟೇ ಆಗುತ್ತೆ, ಹಾ, 3.5 ಲಕ್ಷ ಆಗುತ್ತೆ. 8 ಲಕ್ಷ ಇರೋರಿಗೆ ಮೀಸಲಾತಿ ಕೊಡ್ತೀವಿ ಅಂದರೆ ಸುಮಾರು ದೇಶದಲ್ಲಿ ಇರ್ತಕ್ಕಂಥ ಒಟ್ಟಾರೆಯ ಜನಸಂಖ್ಯೆ ಇದೆಯಲ್ಲ, 85% ಜನಕ್ಕೆ ಮೀಸಲಾತಿಯನ್ನು ಕೊಡಬೇಕಾಗುತ್ತೆ. ಆಕ್ಚುಲಿ ಮೀಸಲಾತಿ ವಿರೋಧಿಗಳೇ ಇವರು, ಮಂಡಲ ಕಮಿಷನ್ ಇನ್ನೊಂದಾದಾಗೆಲ್ಲ ಮೀಸಲಾತಿ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥ ಇವತ್ತು ಚುನಾವಣೆಗೋಸ್ಕರ ಮೀಸಲಾತಿನ ಹೆಚ್ಚಳ ಮಾಡಿಕೊಳ್ತಾರೆ. ಇನ್ನೂ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ವೀಕ್ಷಕರು. ನೋಡಿ, ಗುಜರಾತ್ನಲ್ಲಿ ಪಟೇಲ್ ಸಮುದಾಯ, ಜಾಟ್ ಸಮುದಾಯ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅವರೆಲ್ಲ ಮೇಲ್ಜಾತಿಯ ಸಮುದಾಯ, ಇವರೆಲ್ಲರೂ ಕೂಡ ಮೀಸಲಾತಿ ಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು BJP ಆಡಳಿತ ಇರತಕ್ಕಂಥ ರಾಜ್ಯಗಳು. ಯಾಕೆ ಇವರು ಅದನ್ನು ಪ್ರವೋಕ್ ಮಾಡಿಸ್ತಾ ಇದ್ದಾರೆ? ಯಾಕಂದರೆ ಆ ಚಳವಳಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಈ ಮೀಸಲಾತಿ ಇದೆಯಲ್ಲ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೀಸಲಾತಿ, ಜಾತಿ ಪದ್ಧತಿಯ
ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಅಸ್ಪೃಶ್ಯತೆ ಆಚರಣೆಗಳ ಹಿನ್ನೆಲೆಯಲ್ಲಿ, ಜಾತಿ ದಮನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮೀಸಲಾತಿ ಇದೆಯಲ್ಲ, ಇದನ್ನು ಸರ್ವನಾಶ ಮಾಡೋಕ್ಕೆ ಆ ಮೀಸಲಾತಿಯನ್ನು ತತ್ವಾಲಕ್ಕಾಗಿ ಕೊಟ್ಟಿದ್ದಾರೆ. ಆದರೆ ಒಂದು ಮೇಲ್ಜಾತಿಯ ಜನ ಬಂದು ತಿಳ್ಕೋಬೇಕು, ಈ ಮೀಸಲಾತಿನ ಅವರು ಖಂಡಿತ ಜಾರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಪಾರ್ಲಿಮೆಂಟಿನ 2 ದಿನ ಕ್ಲೋಸಿಂಗ್ ಬಿಫೋರ್ 2 ಡೇಸ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ರಾಷ್ಟ್ರಪತಿಗಳು ಯಾವುದೇ ಒಂದು ಅವ್ರಿಗೆ ಒಂದು ಏನು ಡಿಸಿಷನ್ ಕಳಿಸಿದ್ರೆ ಅವರು ಅಸೆಂಟ್ ಮಾಡಲ್ಲ, ಮುದ್ರೆ ಓದ್ತಲ್ಲ. ಆದರೆ ಒಂದೇ ದಿನದಲ್ಲಿ ಹೋದ ತಕ್ಷಣ ಮುದ್ರೆ ಓದ್ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿಲ್ಲ. ಅದಕ್ಕೆ ಯಾಕೆ ಹರಿಬೆರೀಲಿ ಮಾಡಿದ್ದಾರೆ. ಯಾಕಂದರೆ ಇದು ಏನಾಗಬೇಕಂದ್ರೆ 2/3 ಮೆಜಾರಿಟಿ ಇಂದ ರಾಜ್ಯ ಸರ್ಕಾರಗಳು ಇದನ್ನು ಅನುಮೋದನೆ ಮಾಡಬೇಕು. ಆಮೇಲೆ ಪಾರ್ಲಿಮೆಂಟ್ ಕೂಡ ಇದು ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತರಬೇಕಿದೆ. ಕಾನ್ಸ್ಟಿಟ್ಯೂಷನ್ನ ಒರಿಜಿನಲ್ ಆರ್ಟಿಕಲ್ಗಳಿಗೆ ಅಮೆಂಡ್ಮೆಂಟ್ ತರಬೇಕಾದಾಗ 2/3 ಮೆಜಾರಿಟಿ ಬರಬೇಕು. ಎಲ್ಲ ರಾಜ್ಯ ಸರ್ಕಾರಗಳು 2/3 ಮೆಜಾರಿಟಿ ಅನುಮೋದನೆ ಮಾಡಿ ಇವ್ರಿಗೆ ಕಳಿಸಿ, ಇವರು ಅದನ್ನು ಪಾರ್ಲಿಮೆಂಟ್ ಅಪ್ರೂವಲ್ ಮಾಡಿ, ಇದೆಲ್ಲ ಮಾಡೋ ಅಷ್ಟೊತ್ತಿಗೆ 1 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಎಲೆಕ್ಷನ್ ಬಂದುಬಿಟ್ಟಿರುತ್ತೆ. ಯಾರೋ ಗೆದ್ದಿರ್ತಾರೆ, ಯಾರೋ ಸೋತಿರ್ತಾರೆ. ನೆಕ್ಸ್ಟ್ 5 ವರ್ಷ ಇವರು ಅದನ್ನು ಮರ್ತುಬಿಡ್ತಾರೆ. ಈ ಮಾತು ಖಂಡಿತ ನೆನ್ಬಿಟ್ಕೊಳ್ಳಿ. ಈಗ ಏನಾಗ್ತಾ ಇದೆ, ಮೀಸಲಾತಿ ಪ್ರಶ್ನೆ ಬಂದಾಗ ಇವತ್ತು ಸರ್ಕಾರಿ ನೇಮಕಾತಿ ಪ್ರಕ್ರಿಯೆ ಬಹಳಷ್ಟು ನಿಂತ್ಕೊಂಡು ಹೋಗಿದೆ. ಇವತ್ತು ಎಲ್ಲವನ್ನು ಹೊರಗುತ್ತಿಗೆ ಇನ್ನೊಂದಿಲ್ಲ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ದೊಡ್ಡ ಕೂಗು ಎದ್ದಿರ್ತಕ್ಕಂಥದ್ದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಬೇಕು ಅನ್ನೋ ಪ್ರಶ್ನೆ ಇದೆ. ಈ ವಿಷಯದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಬೇಕು ಅನ್ನೋ ವಿಷಯಕ್ಕೆ, ಜೊತೆಗೆ ಬಡ್ತಿ ಮೀಸಲಾತಿ ವಿಷಯಕ್ಕೆ ಬಿಜೆಪಿಯವರ ಧೋರಣೆ ಏನಿದೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಸಂವಿಧಾನದ ಆಶಯದ ಭಾಗವಾಗಿರ್ತಕ್ಕಂಥ ಮೀಸಲಾತಿ ಇದೆಯಲ್ಲ, ಅದನ್ನು ಸರ್ವನಾಶ ಮಾಡೋಕ್ಕೆ ಒಂದು ಕಡೆ ಪ್ರಯತ್ನಗಳಾಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ, ಒಂದು ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ನಮ್ಮ ಮನಸ್ಸಿನಲ್ಲಿದ್ದಂಥ ಆಶಯಗಳಿದೆಯಲ್ಲ, ನಮಗೆಲ್ಲ ಸ್ವಾತಂತ್ರ್ಯ ಬಂದುಬಿಡುತ್ತೆ, ನಮ್ಮ ದೇಶ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ, ನಿರುದ್ಯೋಗ ಸಮಸ್ಯೆ ನಿರ್ಮೂಲನೆ ಆಗ್ಬಿಡುತ್ತೆ, ನಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸಮಾನತೆ ಸಿಗುತ್ತೆ ಅಂತ ನಾವೇನು ಕನಸು ಕಂಡಿದ್ವಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ, ಅದು 1991 ಒಂದು ಘಟ್ಟದಲ್ಲಿತ್ತು. 1991 ಆದ ನಂತರ ನವ ಉದಾರವಾದ ನೀತಿಗಳು, ಅದನ್ನು ಇಂಗ್ಲೀಷ್ನಲ್ಲಿ ನಿಯೋ ಲಿಬರಲ್ ಎಕನಾಮಿಕ್ ಪಾಲಿಸೀಸ್ ಅಂತ ಕರೀತಾರೆ. ಈ ನಿಯೋ ಲಿಬರಲ್ ಎಕನಾಮಿಕ್ ಪಾಲಿಸೀಸ್ ಬಂದ ನಂತರ ಮುಕ್ತ ಮಾರುಕಟ್ಟೆ, ನಮ್ಮ ದೇಶದ ರಾಷ್ಟ್ರೀಕೃತ ಸಂಸ್ಥೆಗಳು, ಅದು ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ವಿಮಾ ಕ್ಷೇತ್ರ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ರಾಷ್ಟ್ರೀಕೃತ ಸಾರ್ವಜನಿಕ ಉದ್ಯಮಗಳ ಕ್ಷೇತ್ರದ ಇವೆಲ್ಲವನ್ನು ಕೂಡ ಖಾಸಗಿ ಮಾಲೀಕತ್ವಕ್ಕೆ ಅದನ್ನು ವರ್ಗಾವಣೆ ಮಾಡೋಕ್ಕೆ, ಖಾಸಗೀಕರಣ ಮಾಡೋಕ್ಕೆ ಪ್ರಯತ್ನಗಳು ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳದಿಂದ ಒತ್ತಾಯ ಬಂದ ಮೇಲೆ ಉದ್ಯೋಗಗಳು ನಾಶ ಆಯಿತು. ಅದಕ್ಕೆ ನಾವು ಹೇಳಿದ್ದು ನಿಯೋ ಲಿಬರಲಿಸಮ್ ಏನಿದೆ ಅದು ಉದ್ಯೋಗ ರಹಿತ ಬೆಳವಣಿಗೆ ಅಂತ ಹೇಳ್ತಾ ಇದ್ವಿ, ಜಾಬ್ ಲೆಸ್ ಗ್ರೋತ್ ಅಂತ. ಈಗ ಜಾಬ್ ಲೆಸ್ ಗ್ರೋತ್ ಆಗಿ ಫರ್ದರ್ ಏನಾಗಿದೆ ಅಂದರೆ ಜಾಬ್ ಲಾಸ್ಟ್ ಗ್ರೋತ್ ಆಗಿದೆ. ಇರೋವಂಥ ಉದ್ಯೋಗಗಳೇ ಇವತ್ತು ನಷ್ಟ ಆಗಿದೆ. ಅಂದರೆ ಇನ್ನು ಹೊಸ ಉದ್ಯೋಗಗಳ ಸೃಷ್ಟಿ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿಯೋ ಲಿಬರಲಿಸಮ್ ಏನಿದೆ, ಹಣಕಾಸು ಬಂಡವಾಳದ ಒತ್ತಾಯ ಏನಿದೆ, ಅದೇನಿಡುತ್ತೆ ಅಂದರೆ ಗುತ್ತಿಗೆ ಆಧಾರದಲ್ಲಿ ಅಂದರೆ ಕಾಂಟ್ರಾಕ್ಟ್ ಹೊರಗುತ್ತಿಗೆ, ಔಟ್ಸೋರ್ಸಿಂಗ್ ಹೊರಗುತ್ತಿಗೆ. ಇಲ್ಲಿ ನಾವು ಇಲ್ಲಿ ಏನು ಪರ್ಮನೆಂಟ್ ಜಾಬ್ ಇಲ್ಲ, ಇದು ಔಟ್ಸೋರ್ಸಿಂಗ್ ಮತ್ತು ಕಾಂಟ್ರಾಕ್ಟ್ ಜಾಬ್ ಕೊಟ್ಟರೆ ಯಾರೋ ಮಾಲೀಕ ನಮಗೆ ಕಾಂಟ್ರಾಕ್ಟ್ನಿಂದ ಒಂದು 10 ಜನ 20 ಜನ 100 ಜನ ಕೊಡ್ತಾರೆ ನಮಗೆ, ಅಲ್ಲಿ ಮೀಸಲಾತಿ ಅವಶ್ಯಕತೆ ಇರೋದಿಲ್ಲ. ಅಂದರೆ ಒಟ್ಟಾರೆಯಾಗಿ ನಿಯೋ ಲಿಬರಲಿಸಮ್ ಪಾಲಿಸೀಸ್ ಇದೆಯಲ್ಲ, ಇದು ಮೀಸಲಾತಿಯನ್ನು ಯಾವತ್ತೂ ಕೂಡ ಒಪ್ಪೋದಿಲ್ಲ. ಅಂದರೆ ಈ ಸರ್ಕಾರಗಳು, ಮನಮೋಹನ್ ಸಿಂಗ್ ನರಸಿಂಹರಾವಿಂದ ಆರಂಭವಾದ ಸರ್ಕಾರ, ವಾಜಪೇಯಿ ನಂತರದ ಸರ್ಕಾರ, ಆನಂತರ ಬಂದಂತಹ NDA ಸರ್ಕಾರ ಅಥವಾ UPA 1 UPA 2 ಎಲ್ಲ ಸರ್ಕಾರಗಳು ಈ ನವ ಉದಾರವಾದ ನೀತಿಯ ಹಿನ್ನೆಲೆಯಲ್ಲಿ ಆರ್ಥಿಕ ಸಂರಚನೆಯನ್ನು ಅವರು ಮಾಡಿಕೊಂಡಿರೋದ್ರಿಂದ ನಮ್ಮ ದೇಶದಲ್ಲಿ ಪರ್ಮನೆಂಟ್ ಜಾಬ್ಸ್ ಅಂತೀವಲ್ಲ, ನಿಜವಾಗಲೂ ನಮ್ಮ ವಿದ್ಯಾರ್ಥಿಗಳು ಕಾಲೇಜಿಂದ ಸರ್ಟಿಫಿಕೇಟ್ ತೊಗೊಂಡು ಆಚೆ ಬರ್ತಾರೆ. ಏನೋ ಆಕಾಂಕ್ಷೆಗಳು ನೋಡಿ, ಮೊನ್ನೆ ಹೈದರಾಬಾದ್ನಲ್ಲಿ ಆರ್ಮಿ ಪೋಸ್ಟ್ಗೆ ವೇಕೆನ್ಸೀಸ್ ರಿಕ್ರೂಟ್ಮೆಂಟ್ ಆಯಿತು. 100 ವೇಕೆನ್ಸೀಸ್ ಇತ್ತು. 100 ವೇಕೆನ್ಸಿಗೆ ಸುಮಾರು 4.5 ಲಕ್ಷ ಜನರು ಬಂದಿದ್ದಾರೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ 750 P1 ಪೋಸ್ಟ್, Class 4 ಪೋಸ್ಟ್ಗೆ 12 ಲಕ್ಷ ಜನ. ಅದರಲ್ಲಿ ಆಶ್ಚರ್ಯ ಆಗುತ್ತೆ ನಿಮಗೆ, PhD ಮಾಡಿರೋರು, ಡಬಲ್ ಗ್ರ್ಯಾಜುಯೇಟ್ ಮಾಡಿರೋರು ಇವತ್ತು ಸರ್ಕಾರ ಉದ್ಯೋಗಕ್ಕೆ ಅರ್ಜಿಗಳನ್ನ ಹಾಕ್ಕೊಂಡಿದ್ದಾರೆ. ಎಂತಹ ಒಂದು
ಆತಂಕದ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂದರೆ ಇದಕ್ಕೆಲ್ಲ ಕಾರಣ ಹಣಕಾಸು ಬಂಡವಾಳ, ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳದ ಈ ನವ ಉದಾರವಾದ ನೀತಿ. ಈ ಹಿನ್ನೆಲೆಯಲ್ಲಿ ಪರ್ಮನೆಂಟ್ ಜಾಬ್ಸ್ ಇರಲ್ಲ, ಪರ್ಮನೆಂಟ್ ಜಾಬ್ಸ್ ಇರಲ್ಲ. ನೋಡಿ, ನಿಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳು ಎಷ್ಟಿದೆ ಗೊತ್ತಾ? ನಾನು ನಿನ್ನೆ ಒಂದು ಪತ್ರಿಕೆ ಓದ್ತಾ ಇದ್ದೆ, ಸುಮಾರು 45 ಲಕ್ಷ ಉದ್ಯೋಗಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳು ಖಾಲಿ ಇದೆ. ಈ 45 ಲಕ್ಷ ಉದ್ಯೋಗಗಳನ್ನು ಇವರು ನೇಮಕಾತಿ ಮಾಡಿಕೊಂಡ್ರೆ ಇದರಲ್ಲಿ ಸುಮಾರು 24% SC/ST ರಿಸರ್ವೇಷನ್ ಕೊಡಬೇಕಾಗುತ್ತೆ ಅನ್ನೋ ಒಂದು ಕಾರಣನೂ ಕೂಡ ಬಲವಾಗಿದೆ. ಅದಕ್ಕೋಸ್ಕರ ಔಟ್ ಸೋರ್ಸಿಂಗು ಮತ್ತು ಕಾಂಟ್ರಾಕ್ಟ್ ಲೇಬರ್ ಇವೆಲ್ಲ ಬಂದಿರೋದು. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಅಲ್ಲ, BJP ಧೋರಣೆ ಏನಂತೆ ನಾನು ಕೇಳ್ತಿರೋದು, ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ ಬರಬೇಕು. ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಇರೋದ್ರಿಂದ ನಾವು ಖಾಸಗಿ ಕ್ಷೇತ್ರಗಳು ಹೆಚ್ಚಾಗ್ತಿರೋದ್ರಿಂದ ಖಾಸಗಿ ಕ್ಷೇತ್ರದಲ್ಲಿಯೂ ಮೀಸಲಾತಿಯ ಕೊಡಬೇಕು. ಕೊಡಬೇಕಾದ್ರೆ ಸಂವಿಧಾನಕ್ಕೆ ಸೂಕ್ತ ರೀತಿಯಲ್ಲಿ ತಿದ್ದುಪಡಿಯನ್ನು ತರಬೇಕು ಅಂತ ನಮ್ಮ ಡಿಮ್ಯಾಂಡ್. ಇದು ಒಂದು ಕಡೆ. ಮತ್ತೊಂದು ಕಡೆ ಬಡ್ತಿ ಮೀಸಲಾತಿ, ನಮಗೆಲ್ಲ ರಿಸರ್ವೇಷನ್ ಇನ್ ಪ್ರಮೋಷನ್ಸ್ ಕೂಡ ಇದೆ. ಅದನ್ನು ಏನು ಮಾಡ್ತು, ಪವಿತ್ರ ಕೇಸ್ ಕರ್ನಾಟಕದ್ದು, ಆ ಹಿನ್ನೆಲೆಯಲ್ಲಿ ಅದನ್ನು ರದ್ದು ಮಾಡ್ತು. ಆ ನಂತರ ನಡೆದಂಥ ಚಳುವಳಿಗೆ ಬೆದರಿ, ಚಳುವಳಿಯ ಒತ್ತಡಕ್ಕೆ ಮಣಿದು ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ರಿವರ್ಸ್ ಮಾಡಿದ್ರು, ರಿಸ್ಟೋರ್ ಮಾಡಿದ್ರು. ಈಗ ಮತ್ತೆ ಅದು ಜಾರಿ ಆಗ್ತಾ ಇದೆ. ಆದರೆ ಅದಕ್ಕೊಂದು ಕಂಡೀಷನ್ಗಳು ಹಾಕೊಂಡಿದ್ದಾರೆ, ಸಂಪೂರ್ಣವಾಗಿ ದಲಿತರ ಮೀಸಲಾತಿ ಇದೆಯಲ್ಲ ಅದನ್ನು ಸರ್ವನಾಶ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ಪ್ರಯತ್ನವನ್ನು ಈ ಒಂದು ಆರ್ಥಿಕ ಧೋರಣೆಯ ಹಿನ್ನೆಲೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೌರ್ಜನ್ಯ ಕಾಯ್ದೆಗಳೇನದು, ಇದು ಸಡಿಲಗೊಳಿಸೋದ್ರ ಬಗ್ಗೆ ಮೋದಿ ಸರ್ಕಾರದ ಧೋರಣೆ ಏನಿದೆ? ನೋಡಿ, ದಲಿತರಿಗೆ ಅಸ್ಪೃಶ್ಯತೆ ಆಚರಣೆ ಹಿನ್ನೆಲೆಯಲ್ಲಿ ಈ ಅಟ್ರಾಸಿಟೀಸ್ ಅಂತೀವಲ್ಲ, ಇದು ಹೆಚ್ಚಾಗ್ತಾ ಇದೆ, ದೌರ್ಜನ್ಯಗಳು. ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋ, ನಾವೆಲ್ಲ ಭಾರತ ದೇಶದಲ್ಲಿ ಲಕ್ಷಾಂತರ ಹಳ್ಳಿಗಳಿದೆ, ಯಾವುದಾದ್ರು ಒಂದು ಹಳ್ಳಿ ತೋರಿಸಿ, ದಲಿತರು ಮತ್ತು ದಲಿತೇತರರು ಒಟ್ಟಾಗಿರುವಂಥ ವಿಲೇಜ್ಗಳು ಯಾವುದಾದ್ರು ಇದೆಯಾ? ಇಲ್ಲ. ಯಾಕೆ? ಅವ್ರನ್ನ ನೀವು ಅಸ್ಪೃಶ್ಯರಾಗಿ ನೀವು ಅಲ್ಲಿರಿ ಅಂತ ಹೇಳುತ್ತೆ. ಇಂಥ ಸಂದರ್ಭದಲ್ಲಿ ಅವರ ಮೇಲೆ ಅವ್ರಿಗೇನಾಗಿದೆ ಇವತ್ತು ಅಂದರೆ, ದಲಿತರಲ್ಲಿ ಸುಮಾರು 53% ದಲಿತರು ಭೂಮಿಯ ಒಡೆತನ ಇಲ್ಲ ಅವ್ರಿಗೆ. ಏನೋ, ದರ್ ಇಸ್ ನೋ ಲ್ಯಾಂಡ್ ಓನರ್ಶಿಪ್ ಇಲ್ಲ ಅವ್ರಿಗೆ. ಯಾವಾಗ ಲ್ಯಾಂಡ್ ಓನರ್ಶಿಪ್ ಇಲ್ವೋ ಅವರು ಬೇರೆಯವರ ಲ್ಯಾಂಡಲ್ಲಿ ಕೂಲಿ ಮಾಡಬೇಕೋಗಿ. ಕೂಲಿ ಮಾಡಿದಾಗ ಅವನೇನು ಮಾಡ್ತಾನೆ, ಜಾತಿ ಹೆಸರಿನಲ್ಲಿ ದಮನ ಮಾಡೇ ಮಾಡ್ತಾನೆ, ಅವನು ಸರಿಯಾಗಿ ಕೂಲಿ ಕೊಡಲ್ಲ. ಹೀಗಾಗಿ ದೌರ್ಜನ್ಯನ ತಡೆಯೋಕ್ಕೋಸ್ಕರ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ BP Singh ಕಾಲದಲ್ಲಿ ಬಂತು. ಆ ನಂತರ ಅದನ್ನು ಸ್ಟ್ರೆಂಥನ್ ಮಾಡ್ಕೊಂಡು ಬಂದ್ವಿ. ಆದರೆ ಈ ಸರ್ಕಾರ, ಈ ಕೇಂದ್ರ ಸರ್ಕಾರ ಇದೆಯಲ್ಲ, POA Act ದುರ್ಬಲಗೊಳಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ತನ್ನ ಸುಪ್ರೀಂ ಕೋರ್ಟ್ ತನಗೆ ಗೊತ್ತಿರತಕ್ಕಂಥ ಜಡ್ಜ್ಗಳ ಮೂಲಕ, ಹೌದು ದೀಪಕ್ ಮಿಶ್ರಾ ಇವರೆಲ್ಲ ಈ RSS ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥ ಜಡ್ಜ್ಗಳು, ಅದರಲ್ಲಿ ಅನುಮಾನನೇ ಇಲ್ಲ, ಹೇಳೋಕ್ಕೆ ನಮಗೇನು ಭಯ ಇಲ್ಲ. ಹಂಗಾಗಿ POA Act ಅವರಿಗೆ ಒಂದು ರಕ್ಷಣೆಯನ್ನು, ಒಂದು ಸಣ್ಣ ರಕ್ಷಣೆಯನ್ನು ಕೊಡುತ್ತೆ. ಯಾರಾದರೂ ಅವರಿಗೆ ಆಚರಣೆ ಮಾಡಿದ್ರೆ, ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ, ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಅವ್ರ ಕರೆದು ಎನ್ಕ್ವೈರಿ ಮಾಡಿ ಅವ್ರನ್ನ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆ ತಕ್ಷಣ ಕೊಡಬಾರ್ದು. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಬಸವರಾಜ್ ಅವರೇ. ನಿಮಗೆ ಅವ್ರೇನು ಹೇಳ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ಜಡ್ಮೆಂಟು, ದಲಿತರು ಈ ಒಂದು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಬಂದು ಹೇಳ್ತು. ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋರು? ದಲಿತ ನೌಕರರು ಇದ್ದಾರಲ್ಲ, ಅವರು ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ, ಯಾರು ಅವರು ಇನ್ಎಫಿಷಿಯೆಂಟ್, ಅವರು ಅದಕ್ಷರು. ಹಂಗಾಗಿ ಯಾರಾದರೂ ಅವ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಅವರು ಅದನ್ನು ಆ್ಯಕ್ಟನ್ನು ತೋರಿಸ್ಬಿಟ್ಟು ಯಾರೋ ಮೇಲ್ಜಾತಿಯ ಅಮಾಯಕರನ್ನು, ಇನ್ನೊಂದು ಪದ ಏನು, ಇನ್ನೋಸೆಂಟ್ ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಫನಿಷಿಂಗ್ ಅಂತ, ಅಮಾಯಕ ಪ್ರಜೆಗಳ ಮೇಲೆ ಈ ಒಂದು ಕಾನೂನನ್ನು ಜಾರಿ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ತಾರೆ, ಅದನ್ನು ತಡಿಬೇಕು ಅಂತ ಒಂದು. ಮತ್ತೊಂದು, ಈ ಒಂದು ಕಾಯ್ದೆಯನ್ನು ಅದಕ್ಕೋಸ್ಕರ ಬದಲಾವಣೆ ಮಾಡಬೇಕು ಅಂತ ಅದನ್ನು ತಿರುಕಲ ಮಾಡಿದ್ರು. ಆದರೆ ಮತ್ತೆ ಹೋರಾಟ ಆಯಿತು, ಮತ್ತೆ ಸರ್ಕಾರಕ್ಕೆ ಒಂದು ಆತಂಕ ಬಂತು, ಇವ್ರನ್ನ ಎದುರು ಹಾಕೊಳ್ಳೋಕ್ಕಾಗಲ್ಲ ಅಂತ.
ಅದರ ವಿರುದ್ಧ ದಲಿತ ಜನಾಂಗ, ದಲಿತ ಸಮುದಾಯ, ದಲಿತ ಚಳವಳಿ April 2 ಕಳೆದ ವರ್ಷ ಬೃಹತ್ ಹೋರಾಟಗಳನ್ನು ಮಾಡಿದರು. ಎಲ್ಲಿ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಕರ್ನಾಟಕದಲ್ಲೂ ಕೂಡ ಮಾಡಿದ್ವಿ ನಾವು, ತಮಿಳ್ನಾಡಲ್ಲೆಲ್ಲ. ಏನು ಮಾಡಿದ್ರು? ಬಿ ಜೆ ಪಿ ಆಡಳಿತದಿದ್ದಂಥ ರಾಜಸ್ಥಾನ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಇಲ್ಲಿ ಅವರ ಮೇಲೆ ಪೊಲೀಸರಿಂದ ದಾಳಿ ಮಾಡಿಸಿ ಸುಮಾರು 13 ಜನ ದಲಿತ ಹೋರಾಟಗಾರರು ಸತ್ತರು. ಸರ್ಕಾರ ಭಯ ಆಯಿತು. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಅವರು ಕ್ಯಾಬಿನೆಟ್ ರೆಸ್ಟೋರ್ ಮಾಡಿತು ಇಮಿಡಿಯೇಟ್ ಆಗಿ. ನೀವು ಹೇಳಿದಾಗ ಅದು ಮತ ಬ್ಯಾಂಕಿನ ಹಿನ್ನೆಲೆಯಲ್ಲೇ ಇರ್ಬೋದು, ಆದರೆ ಹೋರಾಟಗಳು ದಲಿತರು ಇವತ್ತು ಅಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೊಟ್ಟಿರತಕ್ಕಂಥ ಸಂವಿಧಾನದ ಆಶಯಗಳನ್ನು BJP ಸರ್ಕಾರ ಸರ್ವನಾಶ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಅಂಬೇಡ್ಕರ್ ಕಂಡಂತ ಭಾರತದ ಪರಿಕಲ್ಪನೆ ಏನಿದೆಯಲ್ಲ ಅದನ್ನ ಇವರು ನಾಶಗೊಳಿಸ್ತಾ ಇದ್ದಾರೆ ಅಂತ ದಲಿತರಿಗೆ ಇವತ್ತು ಅರ್ಥ ಆಗ್ತಾ ಇದೆ. ದಲಿತ ಚಳವಳಿಗೆ ಅದನ್ನ ಅರ್ಥ ಮಾಡಿಸ್ತಾ ಇದೆ. ಹಿಂಗಾಗಿ POI ಆಕ್ಟ್ನ ದುರ್ಬಲ ಮಾಡೋ ನಿಟ್ಟಿನಲ್ಲಿ ಇನ್ನೂ ಕೂಡ ಪ್ರಯತ್ನಗಳು ಮುಂದುವರಿತಾ ಇದೆ. ಮತ್ತೆ ಈ ಟೈಮಲ್ಲಿ ನೀವಾಗಲೇ ಮಾತಾಡ್ತಾ ಇದ್ರಿ ಊನಾ ಘಟನೆ ಆಯ್ತು ಇನ್ನೂ ಆಯ್ತು ಅಂತ, ರೋಹಿತ್ ವೇಮಲ್ ಅವ್ರನ್ನ ಇವತ್ತು ಬಲಿ ತಗೊಂಡಿರ್ತಕ್ಕಂಥದ್ದು ಆಗಲಿ, ಮತ್ತೆ ಖಾಸಗಿ ಸೇನೆಯನ್ನ ಇವರು ಇದು ಮಾಡ್ತಕ್ಕಂಥದ್ದಾಗಲಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ರೋಹಿತ್ ವೇಮಲ ಅದು ಎಲ್ಲರಿಗೂ ಗೊತ್ತಿದೆ, ಡೀಟೇಲ್ ಆಗಿ ಮಾತಾಡೋಕ್ಕೆ ಸಮಯ ಇಲ್ಲ. ಅದು ಒಂದು ವೆಲ್ ಪ್ಲ್ಯಾನ್ಡ್ ಮರ್ಡರ್. ಅದು ಅವ್ರಿಗೆ ಹಾಸ್ಟೆಲ್ ವಿದ್ಯಾರ್ಥಿ, ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಏನು ಮಾಸಿಕ ಭತ್ಯೆಗಳನ್ನು ನಿಲ್ಲಿಸಿದ್ರು, ಕಿರುಕುಳ ಕೊಟ್ಟರು, ಅವ್ನು ಮಾಡ್ತಾ ಇರೋ ಕೆಲಸಗಳನ್ನ ಅವಮಾನ ಮಾಡಿದ್ರು. ಹಿಂಗಾಗಿ ಅವರು ಒಂಥರ ಕುಗ್ಗೋಗ್ಬಿಟ್ಟ ಹುಡುಗ, ಭಾಳ ಬುದ್ಧಿವಂತ. ಅದಕ್ಕೋಸ್ಕರ ನಾವು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಸ್ಪೃಶ್ಯತಾ ಆಚರಣೆಗಳ ಹೆಸರಿನಲ್ಲಿ ನಡೀತಕ್ಕಂಥ ಈ ಒಂದು ಸಾಂಸ್ಥಿಕ ಹತ್ಯೆಗಳು ಅಥವಾ ದೌರ್ಜನ್ಯಗಳಿದೆಯಾ, ಇದನ್ನು ತಡೆಹಿಡಿಯೋಕ್ಕೋಸ್ಕರ ರೋಹಿತ್ ಕಾಯಿದೆಯನ್ನು ನೀವು ತರಬೇಕು ಅಂತ ನಾವು ಒಂದು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದೀವಿ. ಯಾಕಂದರೆ ನಿಮಗೆಲ್ಲ ಗೊತ್ತು, ದೆಹಲಿಯಲ್ಲಿ ನಿರ್ಭಯ ಅಂತ ಒಂದು ಕೊಲೆ ಆದಾಗ, ಯಾಕಂದರೆ ಅದು ಮಧ್ಯಮ ವರ್ಗದ ಹುಡುಗಿ, ಮೇಲ್ಜಾತಿಯ ಹುಡುಗಿ, ದೆಹಲಿಯಲ್ಲಿ ಹಗಲು ಹೊತ್ತಿನಲ್ಲೇ ಒಂದು ಇದಾಯಿತು, ಅತ್ಯಾಚಾರ ಆಯಿತು, ನಿರ್ಭಯ ಕಾಯ್ದೆ ತಂದಿಲ್ವಾ? ಯಾಕೆ ನೀವು ದಲಿತ ರೋಹಿತ್ ಕಾಯ್ದೆ ತರಬಾರ್ದು? ತಂದರೆ ಉನ್ನತ ಶಿಕ್ಷಣದಲ್ಲಿ ದಲಿತರು ಒಂಥರ ಏನೋ ನೆಮ್ಮದಿಯಿಂದ ಅವರು ಶಿಕ್ಷಣವನ್ನು. ನಿರ್ಭಯ ಕಾಯ್ದೆ ತರಬೇಕಂದ್ರೆ ದೇಶವ್ಯಾಪಿ ದೊಡ್ಡ ಕೂಗೆತ್ತು, ಹೌದು, ದೊಡ್ಡ ಹೋರಾಟ ನಡೆಯಿತು. ಹಾಗೇನೆ ರೋಹಿತ್ ವೇಮಲ ಕಾಯ್ದೆ ಬರಬೇಕು ಅಂತಂದ್ರೆ ದೊಡ್ಡ ಕೂಗು ಹೇಳಬೇಕಂತ ಇಲ್ಲ ಆಗ್ತಾ ಇದೆ. ಈಗ ನಾವು ದೆಹಲಿಯಲ್ಲಿ, ಕರ್ನಾಟಕದಲ್ಲಿ ಅನೇಕ ಬಾರಿ ಈಗಾಗಲೇ ಎಲ್ಲ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಮ್ಮ ದಲಿತ ಶೋಷಣ ಮುಕ್ತಿ ಮಂಚ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಆ ಮನವಿಯ ಒಂದು ಆ ಒಂದು ನಿಯೋಗದ ಜೊತೆ ನಾನು ಕೂಡ ಇದ್ದೆ. ರೋಹಿತ್ ಕಾಯ್ದೆ ತಂದರೆ ನಮ್ಮಂಥ ನಿಮ್ಮಂಥ ಮಕ್ಕಳು ಉನ್ನತ ಶಿಕ್ಷಣದಲ್ಲಿ ನೆಮ್ಮದಿಯಿಂದ ಅವರು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ವಿದ್ಯಾರ್ಥಿಗಳಲ್ಲಿ ರೋಹಿತ್ ವಿಮಲ ತಲೆಯಲ್ಲಿರ್ತಾನೆ. ಈಗ ಪಶ್ಚಿಮ ಬಂಗಾಳದಲ್ಲಿ, ತ್ರಿಪುರಾದಲ್ಲಿ, ಕೇರಳದಲ್ಲಿ CPM ಸರ್ಕಾರ ಆಡಳಿತ ನಡೆಸಿದ್ದವು. ಈ ಸರ್ಕಾರಗಳು ತಮ್ಮ ಅವಧಿಯಲ್ಲಿ ದಲಿತರಿಗೆ ಏನು ಮಾಡಿವೆ ಅಂತಕ್ಕಂಥದ್ದು ನೋಡಿ, ಮುಖ್ಯವಾಗಿ ನಮಗೆ ಒಂದು ಸಂವಿಧಾನದ ಭಾಗವಾಗಿ ಸಾಮಾಜಿಕ ನ್ಯಾಯ ಅನ್ನೋದು ನಮ್ಮ ಅಡಿಪಾಯ. ಅದನ್ನು ನಾವು ಎಲ್ಲ ಜನರಿಗೂ ತಲುಪಿಸ್ಬೇಕು. ಅದರಲ್ಲಿಯೂ ಕೂಡ ಶತಮಾನಗಳಿಂದ ಜಾತಿ ಹೆಸರಿನಲ್ಲಿ ವಂಚನೆಗೆ ಒಳಪಟ್ಟ ದಲಿತರಿಗೆ ಭೂಮಿಯ ಒಡೆತನವನ್ನು ಕೊಡಬೇಕು. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ, ಜ್ಯೋತಿ ಬಸವರವರು ಮತ್ತು ಬುದ್ಧದೇವ್ ಅವರ ಆಡಳಿತದಲ್ಲಿ 34 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಆಡಳಿತ ಮಾಡಿದರು. ಸರ್ಕಾರದ ಭೂಮಿಯನ್ನು, ಸುಮಾರು ಸರ್ಕಾರದ ಭೂಮಿ ಅಂದರೆ ಲಕ್ಷಾಂತರ ಎಕರೆ, ಸುಮಾರು 54% ಸರ್ಕಾರದ ಭೂಮಿಯನ್ನು ದಲಿತರಿಗೆ ಹಂಚಿದರು ಅವರು. ಇಟ್ ಇಸ್ ದ ಗ್ರೇಟೆಸ್ಟ್ ಸೋಷಿಯಲ್ ಜಸ್ಟಿಸ್. ಅದು ನನ್ನ ಕೈಗೆ ಭೂಮಿಯ ಒಡೆತನ ಸಿಕ್ಕಿದ್ರೆ ಗೌರವದಿಂದ ಘನತೆಯಿಂದ ಬದುಕೋಕೆ ಒಂದು ಧೈರ್ಯ ಬರುತ್ತೆ. ಆ ಧೈರ್ಯವನ್ನು ಒದಗಿಸಿಕೊಟ್ಟ ಮೊಟ್ಟ ಮೊದಲ ಸರ್ಕಾರ ಅಂದರೆ ಜ್ಯೋತಿ ಬಸವ ನೇತೃತ್ವದ ಆ ಎಡರಂಗ ಸರ್ಕಾರ. ಯಾವ ಟು ಹ್ಯಾಟ್ಸ್ ಅಪ್. ಆದರೆ ಕಾಲಘಟ್ಟ ಬದಲಾವಣೆ ಆಗ್ತಾ ಆಗ್ತಾ ಪರಿಸ್ಥಿತಿ ಅಲ್ಲೂ ಕೂಡ ಬದಲಾವಣೆ ಆಗಿದೆ. ಆದರೆ ಜನ, ದಲಿತ ಸಮುದಾಯ ಅರ್ಥ ಮಾಡಿಕೊಂಡಿದೆ. ಅದೇ ರೀತಿ ತ್ರಿಪುರದಲ್ಲಿ ಒಟ್ಟಾರೆಯಾಗಿ
ಅಲ್ಲಿ ದಲಿತರು ಕಡಿಮೆ, ಗುಡ್ಡಗಾಡು ಜನಾಂಗ ಜಾಸ್ತಿ ಅಲ್ಲಿ ಆದಿವಾಸಿಗಳು. ಆದಿವಾಸಿಗಳು ನೋಡಿ, ಪ್ರತಿಯೊಬ್ಬ ಆದಿವಾಸಿಗಳಿಗೂ ಒಂದಲ್ಲ ಎರಡಲ್ಲ 3 ಎಕರೆ ಅಥವಾ 5 ಎಕರೆ ಅಥವಾ 10 ಎಕರೆ ಅಥವಾ ಒಂದಿಷ್ಟು ಭೂಮಿಯನ್ನು ಮಾಣಿಕ್ ಸರ್ಕಾರ ಒದಗಿಸಿಕೊಟ್ಟಿದೆ ಅಂತ ಹೇಳೋಕ್ಕೆ ಸಂತೋಷ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರು ಒಂದು ರೂಪದಲ್ಲಿ ಅವರಿಗೆ ಭೂಮಿಯ ಒಡೆತನವನ್ನು ಮಾಡಿಕೊಟ್ಟಿದೆ. ಆದರೆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಕಷ್ಟ. ಈಗ ತುಂಬ ಕಷ್ಟದ, ಯಾಕಂದರೆ ಒಂದು ಮಳೆ ಬರಬೇಕು, ಮತ್ತು ವ್ಯವಸಾಯ ಮಾಡೋಕ್ಕೆ ಮೆಟೀರಿಯಲ್ಸ್ ಬೇಕು, ಮತ್ತು ಆರ್ಥಿಕ ಸಂಪನ್ಮೂಲಗಳು ಬೇಕು. ಇದೆಲ್ಲ ಎಲ್ಲವನ್ನು ಕೂಡ ಒದಗಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟರಲ್ಲಿ ಆದರೂ ಕೂಡ ಒಂದಷ್ಟು ಕೊರತೆಗಳು, ಈಗಾಗಲೇ ಬದಲಾವಣೆ ಆಗ್ತಾ ಇರತಕ್ಕಂಥ ರಾಜಕೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಪಾಳ್ಯಕಾರಿ ಮೌಲ್ಯಗಳು ಜೀವಂತವಾಗಿ ಇದ್ದದ್ರಿಂದ ಅಲ್ಲೂ ಕೂಡ ಸರ್ಕಾರವನ್ನು ಬಿಡಿಸಿದ್ರು. ಅದೊಂಥರ ನಿಜವಾಗಲೂ ದುಃಖ ಆಗುತ್ತೆ, ಆಗ್ಬಾರ್ದಾಗಿತ್ತು. ಆದರೆ ಜನ ಇವತ್ತೆಲ್ಲ ನಾಳೆ ಅರ್ಥ ಮಾಡಿಕೊಂಡು ಮತ್ತೆ ಎಡರಂಗ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ಆಶಾಭಾವನೆ ಅಂತೂ ಇದೆ. ಕೊನೆಯದಾಗಿ ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ, ಕೇರಳ ಆಶ್ಚರ್ಯ ಆಗುತ್ತೆ. ಒಂದು ಅಂಶ ಹೇಳ್ಬಿಡ್ತೀನಿ, ಕೇರಳ ಮಿಕ್ಕ ಆರ್ಥಿಕ ವಿಚಾರಗಳಿಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಅನ್ನೋ ಪ್ರಶ್ನೆ. ಇವತ್ತು ಮೀಸಲಾತಿಯ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸರ್ಕಾರದ ಹತೋಟಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ನೇಮಕಾತಿ, ಅರ್ಚಕರ ನೇಮಕಾತಿ ಮಾಡುವಂತಹ ಸಂದರ್ಭದಲ್ಲಿ ದಲಿತರನ್ನ ಅರ್ಚಕರಾಗಿ ನೇಮಕ ಮಾಡುವಂತಹ ಒಂದು, ಇಟ್ ಈಸ್ ಅ ಗ್ರೇಟ್ ಸ್ಟೆಪ್ ಅದು. ಅಂತ ಒಂದು ಊಹೆ ಮಾಡ್ಕೊಳ್ಳೋ ಕೂಡ ಆಗೋದಿಲ್ಲ, ಅಂತ ಒಂದು ದೊಡ್ಡ ಕೆಲಸ ಅದು. ಯಾವ್ಟು ಹ್ಯಾಟ್ಸ್ ಆಫ್ ಪಿಣರಾಯ ವಿಜಯನ್ಗೆ, ಅದ್ರ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಯಾರ ಕೈಲೂ ಕೂಡ. ಅದು ನಿಜವಾದ ಸಾಮಾಜಿಕ ನ್ಯಾಯ. ಅಂತಹ ಒಂದು ಏನು ಅಂಶಗಳನ್ನು, ಅಂತಹ ಒಂದು ಕಾರ್ಯಗಳನ್ನು ಇತರ ರಾಜ್ಯಗಳು ಕೂಡ ಕೇರಳ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ ನಮಗೆ ಆಶಾಭಾವನೆ. ಈಗ ನಾನೇನು ಹೇಳ್ಬೋದೆ, ಕೊನೆಯ ಪ್ರಶ್ನೆ ಅಂತಂದರೆ, ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ, ಎಲ್ಲ ಪಕ್ಷಗಳು ಕೂಡ ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದವು ಆಲ್ರೆಡಿ. CPIM ಪಕ್ಷ ದಲಿತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ತನ್ನ ಪ್ರಣಾಳಿಕೆಯನ್ನು ಏನು ಹೇಳಿದೆ ಅಂತಕ್ಕಂಥದ್ದು. ನಾನು ಪ್ರಣಾಳಿಕೆ ಓದಿದ್ದೀನಿ. CPIM ಪಕ್ಷ ಒಂದು ಪರ್ಯಾಯ ಆರ್ಥಿಕ ನೀತಿಗಳನ್ನು ಅದು ತನ್ನ ಧೋರಣೆಗಳಾಗಿ ಜನಗಳಿಗೆ ಕೊಟ್ಟಿದೆ. ಏನು, ದಲಿತ ಸಮುದಾಯಕ್ಕೆ ಮಾತ್ರ ನಾನು ಸೀಮಿತ ಆಗೋದಾದರೆ, ಇವತ್ತು ನವ ಉದಾರೀಕರಣ ಆದಮೇಲೆ ಸರ್ಕಾರದ ಉದ್ಯೋಗಗಳು ಕಡಿಮೆ ಆಗಿದೆ ಅಂದರೆ ನಾಶ ಆಗ್ತಾ ಇದೆ. ಹಾಗಾಗಿ ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗಗಳು ಹೆಚ್ಚು ಸೃಷ್ಟಿಯಾಗ್ತಾ ಇದೆ, ಖಾಸಗಿ ಕ್ಷೇತ್ರದಲ್ಲಿಯೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಅವರ ಪ್ರಣಾಳಿಕೆಯಲ್ಲಿ ಏನು ಸೇರಿಸಿದಾರಲ್ಲ, ಅದು ನಿಜವಾಗಲೂ ಕೂಡ ಒಂದು ದೊಡ್ಡ ಒಂದು ವಿಚಾರ ಅದು. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಎರಡನೇದು, ಭೂಮಿಯ ಒಡೆತನವನ್ನು ಕೊಡೋ ನಿಟ್ಟಲ್ಲಿ ಈ ಒಂದು ಭೂಸ್ವಾಧೀನ ಕಾಯ್ದೆ ಅಂತ ತಂದಿದ್ದಾರಲ್ಲ, ಅದರಿಂದ ಏನಾಗುತ್ತೆ, ದಲಿತರಿಗೆ ಮತ್ತು ಆದಿವಾಸಿಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಕೊಟ್ಟಂತಹ ಜಮೀನುಗಳನ್ನು ಮಾಡರ್ನೈಸೇಷನ್ ಹೆಸರಿನಲ್ಲಿ ವಾಪಸ್ ತಗೋತಾ ಇದ್ದಾರೆ. ಆಧುನೀಕರಣ ಮಾಡಬೇಕು ಅಂತ ಕೊಟ್ಟಿರೋ ಜಮೀನೇ ವಾಪಸ್ ತಗೋತಾ ಇದ್ದಾರೆ. ಅದು ಆಗಬಾರ್ದು. ಆ ರೀತಿ ತಗೊಂಡಿರತಕ್ಕಂಥ ಜಮೀನುಗಳನ್ನ ಮತ್ತೆ ಅವರಿಗೆ ಹಂಚಿಕೆ ಮಾಡಬೇಕು ಅಂತ CPIM ಪ್ರಣಾಳಿಕೆಯಲ್ಲಿದೆ. ಇನ್ನೊಂದು, CPIM ಪ್ರಣಾಳಿಕೆಯಲ್ಲಿ ಅಸ್ಪೃಶ್ಯತೆ ಆಚರಣೆಗಳನ್ನು ತಡೆಹಿಡಿಯೋಕ್ಕೋಸ್ಕರ, ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ಒಂದು ರಾಷ್ಟ್ರೀಯ ಮಿಷನ್ ಸರ್ಕಾರವೇ ರಚನೆ ಮಾಡಿ ಎಲ್ಲರನ್ನೂ ಒಳಗೊಂಡಂತೆ ಒಂದು ಒಂದು ಏನು ಪ್ರಚಾರ ಆಂದೋಲನಗಳನ್ನ ಹಮ್ಮಿಕೋಬೇಕು. ಜಾತಿ ಪದ್ಧತಿಯ ಈ ಭಾಗವಾಗಿರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆಗಳನ್ನ ನಿರ್ಮೂಲ ಮಾಡೋ ನಿಟ್ಟಿನಲ್ಲಿ ಒಂದು ಆಯೋಜಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿದೆ. ಇದು ತುಂಬ, ಆಮೇಲೆ ಮತ್ತೊಂದು, ನೀವೇ ಪ್ರಶ್ನೆ ಕೇಳ್ತೀರಿ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಮ್ಮದು ಪ್ಲಾನಿಂಗ್ ಕಮಿಷನ್ನ ಹಿನ್ನೆಲೆಯಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ ಒಂದು ಇತ್ತು, ಕೇಂದ್ರ ಸರ್ಕಾರ 1980 ತಂದಿತ್ತು. ಸುಮಾರು ವರ್ಷಗಳ ಕಾಲ ಅದು ಜಾರಿಯಲ್ಲಿತ್ತು. BJP ಸರ್ಕಾರ ಬಂದಮೇಲೆ ಪ್ಲಾನಿಂಗ್ ಕಮಿಷನ್ನ ರದ್ದು ಮಾಡಿ ನೀತಿ ಆಯೋಗ ಅಂತ ತಂದು RSS ನೀತಿಗಳನ್ನು ಆಯೋಗದಲ್ಲಿ ಸೇರಿಸಿ ಆ SC SP ಅಂತ ಇದೆಯಲ್ಲ, ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್, ಟ್ರೈಬಲ್ ಸಬ್ ಪ್ಲಾನ್, ಅದನ್ನು ಇವತ್ತು ಏನು ಮಾಡಿದೆ, ರದ್ದು ಮಾಡಿ. ಯಾಕದು ಬಹಳ ಮುಖ್ಯ ಆಗುತ್ತೆ ಅಂದರೆ, ಈ ಪರಿಶಿಷ್ಟ ಜಾತಿ ಉಪಯೋಜನೆ ಇದೆಯಲ್ಲ, ಇದು ಒಂದು ಯೋಜನಾ ಆಯೋಗದ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಇದು ಜಾರಿಗೆ ಬಂತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ನಲ್ಲಿ ಶೇಕಡಾವಾರು ಹಣವನ್ನು ಹಂಚಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇತ್ತು. ಹಂಗಾದಾಗ ಪ್ರತಿ ವರ್ಷ ಕೇಂದ್ರ ಸರ್ಕಾರದ ಬಡ್ಜೆಟ್ನಲ್ಲಿ ಸುಮಾರು 125,000 ಕೋಟಿ ಬರ್ತಾ ಇತ್ತು.
ಅದೇ ರೀತಿ ರಾಜ್ಯ ಸರ್ಕಾರಗಳು ಕೂಡ ಅವರ ಒಂದು ಬಜೆಟ್ನಲ್ಲಿ ಆಯಾ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಇಡ್ತಾ ಇದ್ರು. ನೋಡಿ, ಆಂಧ್ರ ಪ್ರದೇಶದಲ್ಲಿ ಒಂದು ಕಾಯ್ದೆ ಮಾಡಿದ್ರು, ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನ ಕಾಲದಲ್ಲಿ ಕಾಯ್ದೆ ಮಾಡಿದ್ರು. ಹಾಗೆ ಹಂಚಿಕೆ ಆದಂಥ ಹಣವನ್ನು ಆ ದಲಿತ ಸಮುದಾಯದ ಅಭಿವೃದ್ಧಿಗೇನೆ ಅದನ್ನು ಮಾಡಬೇಕು ಅಂತಲೂ ಕೂಡ ಒಂದು ಕಾಯ್ದೆಯಲ್ಲಿ ಹೇಳುತ್ತೆ. ನಾವು ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಬೇಕು, BJP ಸರ್ಕಾರಕ್ಕೆ ಏನು ಒತ್ತಾಯ ಮಾಡಬೇಕು ಅಂದರೆ, ಅಥವಾ ಮುಂದೆ ಬರುವಂಥ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಬೇಕು ಅಂದರೆ, ನಾವು ಈ ಶೆಡ್ಯೂಲ್ ಕ್ಯಾಸ್ಟ್ ಸಬ್ಪ್ಲಾನ್ ಇದೆಯಲ್ಲ, ಅದನ್ನು ಮತ್ತೆ ರೆಸ್ಟೋರ್ ಮಾಡಬೇಕು, ಮತ್ತೆ ನೀವು ವಾಪಸ್ಸು ಸ್ಥಾಪನೆ ಮಾಡಬೇಕು, ಜೊತೆಗೆ ಅದನ್ನು ಒಂದು ರಾಷ್ಟ್ರೀಯ ಕಾಯ್ದೆಯ ರೂಪದಲ್ಲಿ ಅದನ್ನು ಜಾರಿಗೆ ತರಬೇಕು. ಜಾರಿಗೆ ತಂದು ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಹಂಚಬೇಕು. ಆ ಹಣ ದಲಿತರ ಅಭಿವೃದ್ಧಿಗೆ, ಅದರಲ್ಲಿಯೂ ಕೂಡ ದಲಿತರಿಗೆ ಭೂಮಿ ಕೊಡುವುದಕ್ಕೆ, ದಲಿತರ ಮಕ್ಕಳಿಗೆ ಶಿಕ್ಷಣ, ದಲಿತರ ಮಕ್ಕಳಿಗೆ ಆರೋಗ್ಯ ಸಂರಕ್ಷಣೆ, ದಲಿತ ಮಕ್ಕಳಿಗೆ ಉದ್ಯೋಗಕ್ಕೆ ಆ ಹಣವನ್ನು ನೀವು ಬಳಸ್ಕೋಬೇಕು ಅನ್ನೋ ಅಂಶಗಳನ್ನ ಸೇರಿಸಿ ಒಂದು ಕಾಯ್ದೆ ರೂಪಿಸಬೇಕು ಅಂತ ನಮ್ಮ ದಲಿತ ಸೋಷಿಯಲ್. ಆಮೇಲೆ ಆ ಹಣವನ್ನು ಖರ್ಚು ಮಾಡಬೇಕು. ಎಷ್ಟೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಹಿಂದೂ ಕೂಡ ಹಣ ತೆಗೆದಿಟ್ಟು ಕೂಡ ಅದಕ್ಕೆ ಖರ್ಚು ಮಾಡಿದಕ್ಕಂತ ಕುಳಿತು ಒಂದು ಕಡೆ ಇದೆ, ಇನ್ನೊಂದು ಕಡೆ ಈ ಮೋದಿ ಗೌರ್ಮೆಂಟ್ ಬಂದಮೇಲೆ ಅದು ರದ್ದು ಮಾಡಿದಂತ ಕ್ರೂರವಾದ ಗಡ್ಡೆಗೂ ನಾವೆಲ್ಲೂ ಕೂಡ ಸಾಕ್ಷಿ ಆಗಿದೆ ಅಂತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು CPIM ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಅಭ್ಯರ್ಥಿನ ಕಣಕ್ಕಿಳಿಸಿ ಎಸ್ ವರಲಕ್ಷ್ಮಿ ಅವರು ಕಾರ್ಮಿಕ ನಾಯಕರು ತುಂಬ ದೊಡ್ಡ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವರು ಇವತ್ತು ಅಲ್ಲಿ CPIM ಅಭ್ಯರ್ಥಿ ಆಗಿದ್ದಾರೆ. ಮತ್ತು ನೀವು ಚಿಕ್ಕಬಳ್ಳಾಪುರ ಲೋಕಸಭೆ ಸೇರಿಕೊಂಡಾಗೇ ಈ ರಾಜ್ಯದ ಮತ್ತು ದೇಶದ ವಿಶೇಷವಾಗಿ ದಲಿತ ಸಮುದಾಯದ ಬಗ್ಗೆ ನಾವೇನು ಚರ್ಚೆ ಮಾಡಿದವರು ಕೂಡ ಅವರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಿ, ಇವತ್ತಿನ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತಾ ಇದ್ದೀರಿ? ನೋಡಿ, ಈಗ ನಾನು ಸುಮಾರು ಒಂದು ಅರ್ಧ ಗಂಟೆಯಿಂದ ಹೇಳಿದ್ದೀನಿ, ಹೇಳಿರತಕ್ಕಂಥ ಅಂಶಗಳಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಏನು ಗೊತ್ತಾಗಿದೆ ಅಂದರೆ, BJP ಸರ್ಕಾರ ದಲಿತ ವಿರೋಧಿ ಅನ್ನೋದರಲ್ಲಿ ಯಾವುದೇ ಸಂಶಯವನ್ನು ಇಟ್ಕೊಬೇಡಿ. ಕಟುವಾಗಿ ನಾನು ಹೇಳ್ತೀನಿ, ಅದು ದಲಿತ ವಿರೋಧಿ, ದಲಿತ ವಿರೋಧಿ ಮನುವಾದಿಗಳ ಒಂದು ಬ್ಯಾಕ್ಗ್ರೌಂಡಲ್ಲಿ ಅವರು ದಲಿತ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ದಯವಿಟ್ಟು ನಿಮ್ಮಲ್ಲಿ ನನ್ನ ಒಂದು ಅಪೀಲ್, ಮನವಿ ಏನಂದರೆ, ತುಂಬ ಅನುಭವ ಇದೆ, ತುಂಬ ಕಷ್ಟ ಬಿದ್ದಿದ್ದೀವಿ, ತುಂಬ ಅವಮಾನವನ್ನು ಸಹಿಸಿಕೊಂಡು ಬದುಕ್ತಾ ಇದ್ದೀವಿ, ಘನತೆಯತ್ತ ಬದುಕನ್ನು ಮಾಡಬೇಕಂದ್ರೆ ದಯವಿಟ್ಟು ಇವತ್ತು ಅಂಬೇಡ್ಕರ್ ಜಯಂತಿ ದಿನ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, BJP ಪಕ್ಷಕ್ಕೆ ಖಂಡಿತ ದಲಿತರು ಓಟ್ ಹಾಕಬಾರ್ದು. ಹಾಗೇನಾದರೂ ಹಾಕಿದ್ರೆ ನಮ್ಮ ಸಂವಿಧಾನಕ್ಕೆ, ನಮ್ಮ ಅಂಬೇಡ್ಕರ್ಗೆ ನಾವು ದ್ರೋಹ ಮಾಡಿದಂಗಾಗತ್ತೆ. ಇದು ಕಟುವಾದ ಪದ ಇರ್ಬೋದು ನಿಮಗೆ, ಅದು ನಿಜವಾಗ್ಲೂ ದ್ರೋಹ ಮಾಡಿದ್ರು. ದಯವಿಟ್ಟು BJP ಮತವನ್ನು ಹಾಕಬೇಡಿ. ಓಕೆ ವೀಕ್ಷಕರೇ, ತಾವು ಇದುವರೆಗೂ ಗಮನಿಸಿದಿರಿ ಮೋದಿ ಸರ್ಕಾರದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗತಕ್ಕಂಥ ಒಂದು ಹೆಜ್ಜೆ ಗುರುತು ವಿಷಯವನ್ನ ಚರ್ಚೆ ಮಾಡಿದ್ದೀವಿ. ಇದುವರೆಗೂ ಏನು ವೀಕ್ಷಣೆ ಮಾಡಿದಿರಿ, ಮತ್ತೆ ಈ ಒಂದು ವಿಷಯಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂತಹ N. ನಾಗರಾಜ್ ಅವರಿಗೆ ಮತ್ತು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಬಾಬಾ ಸಾಹೇಬ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತೇನೆ. ತಮಗೆಲ್ಲರೂ ಕೂಡ ವಂದನೆಗಳು, ಧನ್ಯವಾದಗಳು ಸರ್. ಮತ್ತೆ ಇದೇ ಥರ ವಿಷಯ ಇಟ್ಕೊಂಡು ನಾಳೆ 7 ಗಂಟೆಗೆ ಮತ್ತೆ ತಮ್ಮ ಮುಂದೆ ಬರ್ತೀವಿ. ಆಗಲೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ವೀಕ್ಷಣೆಯನ್ನು ಮಾಡಬೇಕು ಮತ್ತು ಈ ವಿಷಯವನ್ನು ಎಲ್ಲ ಕಡೆ ಕೂಡ ಹಂಚಿಕೊಳ್ಬೇಕಂತ ವಿನಂತಿ ಮಾಡ್ತೇನೆ. ತಮಗೆಲ್ಲರೂ ಕೂಡ ಶುಭರಾತ್ರಿ. ನಮಸ್ಕಾರ.